ಎಂ ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೆನ್ಸಿಬಲ್ ಮೂಲಕ FIDA ಡೇಟಾ ಅಂತ ನೋಡ್ತೀವಲ್ಲ, ಅದ್ರ ಬಗ್ಗೆ ಸ್ವಲ್ಪ ಎಲಾಬೊರೇಟಿವ್ ಆಗಿ ಮಾತಾಡೋಣ ಅಂತ ಬಂದಿದ್ದೀನಿ. ಇದನ್ನ ನಮ್ಮ ಚಾನಲಲ್ಲಿ ಕೂಡ ಮಾತಾಡ್ಕೊಂಡಿದ್ದೀನಿ. ನೋಡಿ, ಆಪ್ಷನ್ ಚೈನಿಗೂ ಇದನ್ನು ನೋಡೋಕೆ ತುಂಬ ಕನ್ಫ್ಯೂಷನ್ ಇರುತ್ತೆ, ಅದರೂ ಬೇರೆ ಥರ ಇರುತ್ತೆ, ಇದರಲ್ಲೇ ಬೇರೆ ಥರ ಇರುತ್ತೆ. ಯಾಕೆ ಅದು, ಏನು ಕತೆ ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ. ನಿಮಗೆ ಆಪ್ಷನ್ ಚೈನ್ ಅನಾಲಿಸಿಸ್ ಅಂತ ನಮ್ಮ ಚಾನಲ್ನ MM ಪ್ರೀಮಿಯರ್ನಲ್ಲಿ ಒಂದು ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಆಪ್ಷನ್ ಚೈನ್ನ ಯಾವ ರೀತಿ ಓದೋದು ಅಂತ ಮಾತಾಡ್ತಾ ಇದ್ವಿ. ಬಟ್ ಸಿಂಪಲಾಗಿ ರಿವಿಷನ್ ಅಂತ ಹೇಳೋದಾದರೆ, ಆಪ್ಷನ್ ಚೈನ್ ಅನ್ನೋದು ನೋಡಿ, ಇದು ಕಂಪ್ಲೀಟ್ಲಿ ಸೆಲ್ಲರ್ಸ್ ಡೇಟಾ ಆಗಿರುತ್ತೆ. ಇಲ್ಲಿ OI ಅಂತ ಏನು ಕರಿತೀವಿ, ಓಪನ್ ಇಂಟ್ರೆಸ್ಟ್ ಅಂದು, ಅದು ಕಾಂಟ್ರಾಕ್ಟ್ಗಳಾಗಿರುತ್ತೆ. ಎಷ್ಟು ಓಪನ್ ಇಂಟ್ರೆಸ್ಟ್ ಅಂದರೆ ಎಷ್ಟು ಓಪನ್ ಕಾಂಟ್ರಾಕ್ಟ್ಗಳಿದೆ ಅಂದರೆ ಒಂದೊಂದು ಲಾಟಲ್ಲಿ ತೋರಿಸ್ತಾ ಇರ್ತಾರೆ ಇನ್ಫಾರ್ಮೇಷನ್ನು. ಇದು ಪುಟ್ ರೈಟಿಂಗು ಕಾಲ್ ರೈಟಿಂಗ್, ಎಡಗಡೆ ಇರೋದಿಲ್ಲ ಕಾಲ್ ರೈಟಿಂಗ್ ಆಗಿರುತ್ತೆ, ಬಲಗಡೆ ಇರೋದಿಲ್ಲ ಪುಟ್ ರೈಟಿಂಗ್ ಆಗಿರುತ್ತೆ. ರೈಟಿಂಗ್ ಅನ್ನೋದು ಇಂಪಾರ್ಟೆಂಟ್ ಅಂದರೆ, ಇದು ಬರೀ ಸೆಲ್ಲರ್ಸ್, ಯಾರು ಸೆಲ್ ಮಾಡಿರ್ತಾರಲ್ಲ, ಕಾಲ್ ಸೆಲ್ ಮಾಡಿರೋದು, ಪುಟ್ ಸೆಲ್ ಮಾಡೋದಾಗಿರ್ಬೋದು, ಆ ಡೇಟಾ ಆಗ್ತಾ ಇರುತ್ತೆ. ಇದು ಲೈವಲ್ಲಿ ಎವ್ರಿ 2 ಮಿನಿಟ್ಸ್ 3 ಮಿನಿಟ್ಸು ಟಿಕ್ ಆಗ್ತಾ ಇರುತ್ತೆ. ಎಲ್ಲದಕ್ಕೂ ಸೋರ್ಸು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜೇನೇ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಮಾರ್ಕೆಟ್ ಡೇಟಾ ಸೆಕ್ಷನಿಗೆ ಬಂದರೆ ನಿಮಗೆ ಇಲ್ಲಿ ಆಪ್ಷನ್ ಚೈನ್ ಸಿಗ್ತಾ ಹೋಗುತ್ತೆ. ಇದರಿಂದ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ, ಬ್ರೋಕರ್ಗಳಲ್ಲಿ, ಅಥವಾ ಈ ಥರ ಏನು ಒಂದು ಸ್ಟ್ರಾಟಜಿ ಬಿಲ್ಡರ್ ಟೂಲ್ಗಳಿದೆ, ಅದರಲ್ಲಿ ಆಲ್ಗೋಗಳಿಗೆ ಎಲ್ಲ ಕೊಡಗೂ NSEಯಿಂದ ಡೇಟಾ ತೊಗೊಂಡು ಅವರು ಫೆಚ್ ಮಾಡ್ತಾ ಇರ್ತಾರೆ. ನೀವು ಲೈವ್ ಮಾರ್ಕೆಟಲ್ಲಿದ್ದಾಗ ಯಾವಾಗ ಲಾಸ್ಟ್ ಡೇಟಾ ಫೆಚ್ ಆಗಿದ್ದು ಅಂತಲೂ ಇಲ್ಲಿ ತೋರಿಸ್ತಾ ಇರುತ್ತೆ, ನೀವು ರಿಫ್ರೆಶ್ ಮಾಡ್ತಾ ಇರ್ಬೋದಲ್ವಾ. ಇದೇ ರೀತಿಯಾಗಿ FIDA ಡೇಟಾ ಅಂತ ದಿನದ ಅಂತ್ಯಕ್ಕೆ ಒಂದು ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಇದು ಯಾವುದ್ರದ್ದಾಗಿರುತ್ತೆ ಅಂದರೆ, ಇದು ಕ್ಯಾಶ್ ಮಾರ್ಕೆಟ್ದಾಗಿರುತ್ತೆ. ಅಂದರೆ ಸ್ಟಾಕ್ಸಲ್ಲಿ ಬೈ ಮಾಡೋದು ಸೆಲ್ ಮಾಡೋದು ಮಾಡ್ತಾರಲ್ಲ, ಅದರ ಡೇಟಾ ಆಗಿರುತ್ತೆ. ನೋಡಿ, ಬೈ ವ್ಯಾಲ್ಯೂ ಸೆಲ್ ವ್ಯಾಲ್ಯೂ ಅಂದರೆ, ಹಾಗಾದರೆ ದಿನ ಅವರು ತೊಗೊಳೋದೇ ಇಲ್ವಾ ಮಾರೋದೇ ಇಲ್ವಾ ಅಂದರೆ ಆ ರೀತಿಯಲ್ಲ. ನೋಡಿ, ತೊಗೊಳೋದು ಮಾರೋದು ಎರಡು ಮಾಡ್ತಿರ್ತಾರೆ. ಅಂದರೆ ಒಂದೊಂದು ಸ್ಟಾಕ್ಗಳಲ್ಲಿ ಪರ್ಚೇಸ್ ಮಾಡ್ತಿರ್ತಾರೆ, ಒಂದೊಂದು ಸ್ಟಾಕ್ಗಳಿಂದ ಎಕ್ಸಿಟ್ ಮಾಡ್ತಿರ್ತಾರೆ. ಬಟ್ ಓವರಾಲ್ ಅವತ್ತು ಜಾಸ್ತಿ ಕೊಂಡ್ಕೊಂಡ್ರು ಇಲ್ವೋ ಅನ್ನೋದು ಸಮಗ್ರವಾಗಿ ನೋಡಬೇಕಾಗುತ್ತೆ. ಅಂದರೆ ಇವತ್ತು ಓವರಾಲ್ ಬೈ ಮಾಡಿರೋ ಜಾಸ್ತಿ ಇದೆಯಾ ಅಥವಾ ಸೆಲ್ ಮಾಡಿರೋ ಜಾಸ್ತಿ ಇದೆಯಾ ಅನ್ನೋದ್ರ ಮೇಲೆ FIAಗಳು ನೆಟ್ ಪಾಸಿಟಿವ್ ಆಗಿದಾರ ನೆಗೆಟಿವ್ ಆಗಿದಾರ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಉದಾಹರಣೆಗೆ ಇದನ್ನ ನಾನು May 1 ರೆಕಾರ್ಡ್ ಮಾಡ್ತಾ ಇದ್ದೀನಿ. 30 ಏಪ್ರಿಲ್ದು ನೀವು ನೋಡೋದಾದರೆ 14,438 ಕೋಟಿ DIAಗಳು ಬೈ ಮಾಡಿದ್ದಾರೆ. ಅದೇ ರೀತಿ ಸೆಲ್ ಮಾಡಿರೋದು 13,000 ಕೋಟಿ. ಅಂದರೆ ಎಷ್ಟು ಬೈ ಮಾಡಿದ್ರು ಅದಕ್ಕಿಂತ ಕಮ್ಮಿ ಸೆಲ್ ಮಾಡಿದ್ದಾರೆ. ಸೊ ಓವರಾಲ್ ಏನು ಮಾಡಿದ್ರು, ಅವತ್ತಿನ ದಿನ ಜಾಸ್ತಿ ಬೈ ಮಾಡಿಕೊಂಡೇ ತೊಗೊಂಡೋದ್ರು. ಅಂದರೆ ಅವರು ಪಾಸಿಟಿವ್ ಆಗಿದ್ದಾರೆ ಮಾರ್ಕೆಟಲ್ಲಿ. ಅಂತ ನೆಟ್ ಫಿಗರ್ ನಿಮಗೆ 1,429 ಕೋಟಿ ಬೈ ಮಾಡಿದ್ದಾರೆ ಅಂತ ತೋರಿಸ್ತಾ ಇರುತ್ತೆ. ಸೇಮ್ FIA ಮತ್ತು FPA ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ ಅಂತ ಏನು ಕರಿತೀವಿ, ಇವರಲ್ಲಿ ನೀವು ನೋಡೋದಾದರೆ 20,925 ಕೋಟಿ ಬೈ ಮಾಡಿದ್ರು, 19,850 ಕೋಟಿ ಸೆಲ್ ಮಾಡಿದ್ರು. ಇಲ್ಲೂ ಕೂಡ ಇವ್ರೇನು ಮಾಡಿದರೆ, ನೆಟ್ ಬೈಯರ್ಸ್ ಆಗಿದ್ದಾರೆ, ಬೈನೇ ಜಾಸ್ತಿ ಮಾಡಿದ್ದಾರೆ. ಸೊ ಅದು ಕೂಡ ಪಾಸಿಟಿವ್ ಆಗಿದೆ. ಏನಾದರೂ ಸೆಲ್ ಮಾಡಿದ್ದು ಜಾಸ್ತಿ ಇತ್ತು ಅಂತಂದರೆ ಇಲ್ಲಿ ನೆಗೆಟಿವ್ ಮೊತ್ತ ತೋರಿಸ್ತಾ ಇತ್ತು, ಅವತ್ತು ಸೆಲ್ ಮಾಡಿದ್ದಾರೆ ಅಂತ ನಾವು ಮಾತಾಡ್ತಾ ಇರ್ತೀವಲ್ವಾ. ಯೂಶ್ವಲಿ ಇವರು ಒಬ್ರು ಕೊಟ್ಟರೆ ಒಬ್ರು ತೊಗೊಂತಿರ್ತಾರೆ, ಬಟ್ ಕೆಲವೊಂದ್ಸಲ ಇಬ್ಬರು ಬೈ ಮಾಡ್ತಾರೆ, ಅವಾಗ ಮಾರ್ಕೆಟು ಚೆನ್ನಾಗಿ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಅಥವಾ ಇಬ್ಬರು ಸೆಲ್ ಮಾಡ್ತಾರೆ, ಅವಾಗ ಮಾರ್ಕೆಟು ಕೆಳಗಡೆ ಬೀಳ್ತಾ ಹೋಗುತ್ತೆ. ಇದು ನಮಗೆ ಎಲ್ಲ ಕಡೆ ಸಿಗುವಂಥ ಮಾಹಿತಿ. ಆದರೆ ಸೆನ್ಸಿಬಲ್ ಟೂಲಲ್ಲಿ ನೀವು ಲಾಗಿನ್ ಆದಮೇಲೆ ಇಲ್ಲಿ ಅನಲೈಸ್ ಅನ್ನೋ ಸೆಕ್ಷನಿಗೆ ಬಂದರೆ ಇಲ್ಲಿ FIDA ಡೇಟಾ ಅಂತ ಒಂದಿರುತ್ತೆ ನೋಡಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಸಿಗ್ತಾ ಹೋಗುತ್ತೆ. ಇದು ಮೊದಲು ಬೇರೆ ಥರ ಇತ್ತು, ಇವಾಗ ಇನ್ನೂ ಸರಳೀಕೃತ ಮಾಡಿದ್ದಾರೆ. ಮೊದಲು ಅನಲೈಸ್ ಮಾಡೋಕ್ಕೆ ನಿಮಗೆ ಗ್ರಾಫಲ್ಲೆಲ್ಲ ತೋರಿಸ್ತಾ ಇದ್ರು, ಆ ಗ್ರಾಫ್ ಎಲ್ಲ ಸಿಗುತ್ತೆ. ಬಟ್ ಒಂದು ವೆಲ್ಕಮ್ ಪೇಜಲ್ಲಿ ಒಂದು ಏನು ಮಾಡಿದ್ದಾರೆ ಅಂತಂದರೆ, ಎಲ್ಲದನ್ನು ಸಮಗ್ರವಾಗಿ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಓದೋದು ಅನ್ನೋಕ್ಕೆ ಇಲ್ಲೇ ನಿಮಗಿದೆ ನೋಡಿ, ಹೌ ಟು ಇಂಟರ್ಪ್ರೇಟ್ ದಿಸ್ ಡೇಟಾ ಅಂತ. ಯಾಕೆಂದರೆ ಇಲ್ಲಿ ಸುಮಾರು ಸೆಕ್ಷನ್ಗಳಿದೆ. ಪಾರ್ಟಿಸಿಪೆಂಟ್ಸಲ್ಲಿ FIA ಅಂತ ಇದೆ, ಪ್ರೋ ಅಂತ ಇದೆ, ಕ್ಲೈಂಟ್ ಅಂತ ಇದೆ, DI ಅಂತ ಇದೆ. ಯಾರು ಇವರೆಲ್ಲ ಅಂತ ನೀವು ನೋಡಬೇಕು ಅಂದರೆ, ಹೌ ಟು ಇಂಟರ್ಪ್ರೇಟ್ ದಿಸ್ ಡೇಟಾ ಅಂತ ಕೊಟ್ಟರೆ, FIAಗಳಂದರೆ ನಿಮಗೆಲ್ಲ ಗೊತ್ತಿದೆ, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಆಗಿರ್ತಾರೆ. FIA, FDI ಮತ್ತು DIA ಬಗ್ಗೆ ಸಪ್ರೇಟ್ ವಿಡಿಯೋ ಇದೆ ಶಾರ್ಟ್ ಸೀರೀಸಲ್ಲಿ, ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇವರು ಹೊರದೇಶದಲ್ಲಿರೋರು, ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳಾಗಿರ್ಬೋದು, ಹೆಡ್ಜ್ ಫಂಡ್ಗಳಾಗಿರ್ಬೋದು, ನಮ್ಮ ದೇಶದಲ್ಲಿ ಬಂದು ಹೂಡಿಕೆ ಮಾಡ್ತಾ ಇರ್ತಾರಲ್ವ. ಇವರು ಹೆಡ್ಜಿಂಗಿಗೋಸ್ಕರ ಏನು ಮಾಡ್ತಾರೆ, FND ಕೂಡ ಟ್ರೇಡಿಂಗ್ ಮಾಡ್ತಾರೆ. ಯಾಕಂದರೆ ನಮ್ಮ ದೇಶದ ಕಂಪ್ನಿಗಳಲ್ಲಿ ಭರವಸೆ ಇಟ್ಟು ಹೂಡಿಕೆ ಮಾಡಿರ್ತಾರೆ, ಅದಕ್ಕೆ ಹೆಡ್ಜ್ ಪೊಸಿಷನ್ ಅಂತ ಕೂಡ FND ಕೂಡ ಇವರು ಟ್ರೇಡಿಂಗ್ ಕೂಡ ಮಾಡ್ತಾ ಇರ್ತಾರೆ. ಹಾಗಾಗಿ FIAಗಳು ಟ್ರೇಡಿಂಗ್ ಅಂದರೆ FND ಫ್ಯೂಚರ್ಸ್ ಅಂಡ್ ಆಪ್ಷನ್ಸಲ್ಲಿ ಹೆವಿ ಆಗಿರ್ತಾರೆ. ಪ್ರೋ ಅಂತ ಅಂದರೆ ಇಲ್ಲಿ ಟ್ರೇಡಿಂಗ್ ಫರ್ಮ್ ಇರುತ್ತೆ, ಇವಾಗ ZeroDa ಇದೆ, ಏಂಜಲ್ ಒಂದಿದೆ. ಅವರು ದೊಡ್ಡ ದೊಡ್ಡ ಫರ್ಮ್ ಅಲ್ಲ, ಸುಮಾರು ಕೋಟಿ ಇರುತ್ತೆ, ಟರ್ನ್ ಓವರ್ ಇರುತ್ತೆ, ಮಾರ್ಕೆಟ್ ಡೇಟಾನ ಅವ್ರ ಹತ್ರ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಅವರ ಒಂದು ಸಪ್ರೇಟ್ ದುಡ್ಡಲ್ಲಿ, ಬ್ರೋಕರೇಜಿಂದ ಏನು ಪ್ರಾಫಿಟ್ ಮಾಡ್ತಿರ್ತಾರಲ್ಲ, ಆ ದುಡ್ಡಲ್ಲಿ ಅವರು ಟ್ರೇಡ್ ಮಾಡ್ತಾಯಿರ್ಬೋದು. ಅಥವಾ ಒಂದು ಹೈ ಫ್ರೀಕ್ವೆನ್ಸಿ ಡೆಸ್ಕ್ಗಳು ಅಂತ ಇರುತ್ತೆ, ಅಂದರೆ ಅವರಿಗೆ ಮಾರ್ಕೆಟ್ನ ಆಕ್ಸೆಸ್ ಇನ್ನೂ ಚೆನ್ನಾಗಿರುತ್ತೆ, ಫೀಡ್ ಇನ್ನೂ ಚೆನ್ನಾಗಿರುತ್ತೆ, ಅಂಥವರು ಪ್ರೋಗಳಲ್ಲೇ ಬರ್ತೋಗ್ತಾರೆ. ಅಂದರೆ ಸುಮಾರು ವರ್ಷದಿಂದ ಪ್ರೊಫೆಷನಲ್ ಟೂಲ್ಸು, ರಿಸೋರ್ಸ್ಗಳು, ಟೀಮ್ಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಅವರು ಪ್ರೋಗಳಾಗ್ತಾ ಹೋಗ್ತಾರೆ. ಅದೇ ರೀತಿಗೆ ಕ್ಲೈಂಟ್, ಕ್ಲೈಂಟ್ ಅಂದರೆ ಬರೀ ನಾವು ನೀವು ಅಂತ ಅನ್ಕೋಬೇಕಾಗಿಲ್ಲ, ಅಂದರೆ ರಿಟೇಲ್ ಅಂತ ಅಷ್ಟೇ ಬರೋದಿಲ್ಲ, HNI ಅಂತ ಬರ್ತಾರೆ, ಅಂದರೆ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ ಬರ್ತಾ ಹೋಗ್ತಾರೆ. ಅಂದರೆ ಇವರು ಕಂಪ್ನಿಗಳು ಅಷ್ಟು ದೊಡ್ಡವರಲ್ಲ, ಬಟ್ ಒಳ್ಳೆ ಸಫಿಷಿಯಂಟ್ ದುಡ್ಡನ್ನು ಇಟ್ಟಿರ್ತಾರೆ, ಅಂಥವ್ರು ಬರ್ತಾ ಹೋಗ್ತಾರೆ. ಸ್ಮಾಲ್ ಫಂಡು, ಸ್ಮಾಲ್ ಕಂಪ್ನಿಗಳು, ಇವರೆಲ್ಲ ಕೂಡ ಕ್ಲೈಂಟ್ ಸೆಕ್ಷನಿಗೆ ಸೇರ್ತಾ ಹೋಗ್ತಾರೆ. ಅನ್ಲೆಸ್ ಇದು ತುಂಬ ಒಂದು ಪ್ರೋ ಫರ್ಮ್ ಆಗಿತ್ತು, ಸುಮಾರು ರಿಸೋರ್ಸ್ ಇಟ್ಕೊಂಡು ಮಾಡ್ತಾಯಿದ್ರು, ಆ ರೀತಿ ಆದರೆ ಅದು ಪ್ರೋ ಅಥವಾ ಹೊರದೇಶದವರಾದರೆ FIA ಆಗ್ತಾರೆ, ಇಲ್ಲಾಂದರೆ ಮಿಕ್ದವರೆಲ್ಲರೂ ಕೂಡ ಕ್ಲೈಂಟಲ್ಲೇ ಬರ್ತಾ ಹೋಗ್ತೀವಿ. DIAಗಳು ಇವರು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಆಗಿರ್ತಾರೆ. ಟಿಪಿಕಲಿ ಯಾವ ರೂಟಲ್ಲಿ ಬೈ ಮಾಡ್ತಾರೆ, ಮ್ಯೂಚುವಲ್ ಫಂಡಲ್ಲಿ. ಸೊ ಇವರೇನು ಮಾಡ್ತಾರೆ, ಡೈರೆಕ್ಟು ಕ್ಯಾಶ್ ಮಾರ್ಕೆಟ್, ಕ್ಯಾಶ್
ಸಾಕಾಗುತ್ತೆ, ಡಿ ಐಗಳನ್ನು ಅಷ್ಟು ನೋಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಏನು ಹೇಳ್ತಾರೆ, ಯೂಶ್ವಲಿ ಏನು ಮಾಡಿರ್ತಾರೆ, ಎಫ್ ಐ ಐಗಳು ಪ್ರೋಗಳು ಮಾರ್ಕೆಟ್ನ ಬೈ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಮಾರ್ಕೆಟ್ ಮೇಲೋಗೋ ಸಾಧ್ಯತೆ ಇರುತ್ತೆ, ಕೆಳಗಡೆ ಬರ್ತಾರೆ, ಕೆಳಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಆದರೆ ರೀಟೈಲರ್ಗಳು ಏನಾದ್ರು ಮಾಡ್ತಾ ಇದ್ದಾರೆ ಅಂತಂದರೆ ಅದ್ರದ್ದು ಉಲ್ಟಾನೇ ಮಾಡ್ತಾ ಇರ್ತಾರೆ. ಸೊ ಬೇಸಿಕಲಿ ರೀಟೈಲರ್ಸ್ ಏನು ಹೇಳ್ತಾರೋ ಅವ್ರಿಗಿಂತ ನೀವು ಉಲ್ಟಾ ಮಾಡಿದ್ರೇ ಕರೆಕ್ಟ್ ಆಗಿರುತ್ತೆ. ಯೂಶ್ವಲಿ ಎಫ್ ಐ ಐ ಪ್ರೋಗಳು ಸರಿಯಾಗಿರ್ತಾರೆ, ಕ್ಲೈಂಟ್ ರಾಂಗ್ ಅಂತಲೇ ಹೇಳ್ಬಿಡ್ತಾರೆ ಇಲ್ಲಿ. ಸೊ ಇದು ಯಾವ ರೀತಿ ಇದೆ ಸೆಕ್ಷನ್ ಅಂತ. ಸೊ ನಾನೀಗ ಎಫ್ ಐ ಐ ಪ್ರೋ ಕ್ಲೈಂಟನ್ನು ಮಾತ್ರ ಎನೇಬಲ್ ಮಾಡ್ಕೊಂಡಿದ್ದೀನಿ, ಡಿ ಐ ಎನ ಎನೇಬಲ್ ಮಾಡ್ಕೊಂಡಿಲ್ಲ. ಮತ್ತು ನಮಗೆ ಯಾರಾದರೂ ಎಫ್ ಎಂಡೋ ಟ್ರೇಡಿಂಗಿಗೆ ಉದ್ದೇಶಕ್ಕೆ ನೀವು ನೋಡ್ತಾ ಇದ್ದೀರಾ ಎಫ್ ಐ ಡಿ ಐ ಡೇಟಾ ಅಂದರೆ ನೀವು ಸ್ಟಾಕ್ ಫ್ಯೂಚರ್ಸ್ ಸ್ಟಾಕ್ಸನ್ನು ಕೂಡ ಅನ್ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಸ್ಟಾಕ್ ಫ್ಯೂಚರ್ಸ್ ಸ್ಟಾಕ್ಸ್ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಕ್ಯಾಶ್ ಮಾರ್ಕೆಟ್ ಆಗ್ತಾ ಹೋಗುತ್ತೆ. ಇಂಡೆಕ್ಸ್ ಫ್ಯೂಚರ್ಸು ಇಂಡೆಕ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ಈಗ ನಿಮಗೆ ಎಫ್ ಐ ಐ ಪ್ರೋ ಕ್ಲೈಂಟ್ ಅಂತ ಇದಿಷ್ಟು ಸೆಕ್ಷನ್ ಬರ್ತಾ ಇದೆ. ಪ್ರತಿ ದಿನದ್ದು ಯಾವಾಗ ಒಂದು ಮಾರ್ಕೆಟ್ ಕ್ಲೋಸ್ ಆಗಿ ಸುಮಾರು ಹೊತ್ತು ಆದಮೇಲೆ ಒಂದು ಒಂದು 4-5 hours ಆದಮೇಲೆ ಸರಿ ಸುಮಾರು 8 ಗಂಟೆ 9 ಗಂಟೆ ಈ ರೀತಿ ಡಿಪೆಂಡ್ ಆಗುತ್ತೆ. ಎನ್ ಎಸ್ ಸಿಯಿಂದ ಯಾವಾಗ ಡೇಟಾ ರಿಲೀಸ್ ಮಾಡ್ತಾರೋ ಅವಾಗ ಈ ಪೇಜ್ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಈಗ ನೋಡಿ 30 April ತನಕ ಲೇಟೆಸ್ಟ್ ಇದೆ, ಬಟ್ 1 ತಿಂಗಳು ಹಳೆಯ ಡೇಟಾ ಕೂಡ ನೀವು ನೋಡ್ತಾ ಹೋಗ್ಬೋದು. ಹಳೆಯ 1 ತಿಂಗಳ ಡೇಟಾ ನಿಮಗೆ ಸಿಗ್ತಾ ಹೋಗುತ್ತೆ ಈ ಪೇಜಲ್ಲಿ. ಹಿಂದಿನ ದಿನದ್ದು ಹೋಗಿ ನೀವು ನೋಡ್ಕೊತಾ ಹೋಗ್ಬೋದು. ಅದಲ್ದಲೇ ಇಲ್ಲಿ ನೆಟ್ ಓ ಐ ಚೇಂಜ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಮತ್ತು ಮಧ್ಯದಲ್ಲಿ ಬಿಯರಿಶ್ ಅಥವಾ ಬುಲ್ಲಿಶ್ ಅಂತ ಇದೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ನೋಡ್ತಾ ಇರಬೇಕು. ಇಲ್ಲಿ ನೆಟ್ ಓ ಐ ಅಂದರೆ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಓ ಐ ಅಂದರೆ ಕಾಂಟ್ರಾಕ್ಟ್ಗಳು ಎಷ್ಟಿದೆ ಇವಾಗ ಅಂದರೆ ಆ ದಿನದ ಮುಗಿಯೋಷ್ಟೊತ್ತಿಗೆ ಎಷ್ಟಿದೆ ಅಂತಂದರೆ ಈಗ ವೀಕ್ಲಿ ಕಾಂಟ್ರಾಕ್ಟಲ್ಲಿ ನೋಡ್ತಾ ಇರ್ತೀವಿ ಅಂತಂದರೆ ಸೊ ಓವರಾಲ್ ನೆಟ್ ಓ ಐ ಪೊಸಿಷನ್ಗಳನ್ನು ಯಾವ ರೀತಿ ಉಳಿಸ್ಕೊಂಡಿದ್ದಾರೆ ಅಂತ ನಮಗೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿಗೆ ಚೇಂಜ್ ಇನ್ ಓ ಐ ಅಂದರೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಯಾವ ರೀತಿಯಾಗಿದೆ ಬದಲಾವಣೆ ಅಂತ ಹೇಳುವಂಥದ್ದು ಚೇಂಜ್ ಇನ್ ಓ ಐ ಅಂತ ಹೋಗುತ್ತೆ. ನೋಡಿ ಫ್ಯೂಚರ್ಸ್ ಅಂತ ಬರೋದಾದರೆ ಎಫ್ ಐ ಐಸಲ್ಲಿ ಇಲ್ಲಿ ನಿಮಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಇದೆಲ್ಲದಕ್ಕೂ ಸಪ್ರೇಟಾಗಿ ಫ್ಯೂಚರ್ಸ್ ತೋರಿಸ್ತಾರೆ. ಫ್ಯೂಚರ್ಸ್ಗಳಲ್ಲಿ ನಿಮಗೆ ಏನಂತಾರೆ ಇಂಡೆಕ್ಸ್ ಫ್ಯೂಚರ್ಸಲ್ಲಿ ನಿಮಗೆ ನೆಟ್ ಓ ಐ ಅಂದರೆ ಟೋಟಲ್ ಎಷ್ಟು ಇದೆ ಕಾಂಟ್ರಾಕ್ಟ್ ಅಂತ ಎಕ್ಸ್ಚೇಂಜಿಂದ ಡೇಟಾ ಸಿಗೋದಿಲ್ಲ. ಬರೀ ನಿನ್ನೆಯಿಂದ ಇವತ್ತಿಗೆ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಅನ್ನೋ ಡೇಟಾ ಮಾತ್ರ ಸಿಗ್ತಾ ಹೋಗುತ್ತೆ ಇಂಡೆಕ್ಸ್ ಫ್ಯೂಚರ್ಸ್ಗಳಲ್ಲಿ. ಅದು ಎಫ್ ಐ ಐ ಮಾತ್ರ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಮಿಕ್ಕಿದಂಗೆ ಎಲ್ಲದೂ ನಿಮಗೆ ಆಪ್ಷನ್ಸ್ಗಳಲ್ಲಿ ನೀವು ನೋಡೋದಾದರೆ ಓವರಾಲ್ ಪ್ರೋಗಳಿಗೆ ಕ್ಲೈಂಟಿಗೆ ಟೋಟಲ್ ನಂಬರ್ ತೋರಿಸ್ತಾರೆ, ಬಟ್ ಎಲ್ಲ ಇಂಡೆಕ್ಸ್ ಅಂತ ಹೇಳಲ್ಲ. ಟೋಟಲ್ ಯಾವ ಇಂಡೆಕ್ಸ್ ಇದೆಯೋ ಎಲ್ಲದರದ್ದು ಕ್ಯುಮುಲೇಟಿವ್ ಆಗಿ ಒಂದು ವ್ಯೂ ಸಿಗುತ್ತೆ. ನಿಫ್ಟಿದ, ಬ್ಯಾಂಕ್ ನಿಫ್ಟಿದ, ಮಿಡ್ ಕ್ಯಾಪ್ ನಿಫ್ಟಿನ ಅಂತ ಆ ರೀತಿ ನೀವು ಸ್ಪೆಸಿಫಿಕ್ ಮಾಡಿ ನೋಡೋಕ್ಕಾಗಲ್ಲ. ಬಟ್ ಎಫ್ ಐ ಐಗಳದಾದರೆ ನೀವು ಸ್ಪೆಸಿಫಿಕ್ ಆಗಿ 4 ಇಂಡೆಕ್ಸ್ ಏನು ಎನ್ ಎಸ್ ಸಿ, ಇವ್ರದ್ದು ಸೆನ್ಸಿಬಲ್ ಟೂಲು ಸದ್ಯಕ್ಕೆ ಎನ್ ಎಸ್ ಸಿ ಜೊತೆ ಮಾತ್ರ ಇದೆ. ಬಿ ಎಸ್ ಸಿಯಲ್ಲಿರೋ ಬ್ಯಾಂಕ್ ಎಕ್ಸ್ ಆಗಿರ್ಬೋದು, ಸೆನ್ಸೆಕ್ಸ್ ಆಗಿರ್ಬೋದು, ಅದು ಯಾವುದು ಕೂಡ ಇನ್ನೂ ಎಫ್ ಐ ಐ ಡಿ ಐ ಡೇಟಾ ಅದಕ್ಕೆ ಬಂದಿಲ್ಲ. ಸೊ ಇದು ನಿಮಗೆ ಗೊತ್ತಿರಬೇಕು. ಇಂಡಿವಿಜುವಲ್ ಸ್ಪ್ಲಿಟ್ಟು ನಿಮಗೆ ಎಫ್ ಐ ಐ ಇಂಡೆಕ್ಸ್ ಫ್ಯೂಚರ್ಸಲ್ಲಿ ಮಾತ್ರ ಸಿಗ್ತಾ ಹೋಗುತ್ತೆ, ಪ್ರೋಗಾಗಲಿ ಕ್ಲೈಂಟ್ಗಾಗಲಿ ಸಿಗಲ್ಲ, ಅದು ಟೋಟಲ್ ವ್ಯಾಲ್ಯೂ ಆಗ್ತಾ ಹೋಗಿರುತ್ತೆ. ಅದೇ ರೀತಿಗೆ ಇಂಡೆಕ್ಸ್ ಆಪ್ಷನ್ಸ್ ಅಂತ ಬರುತ್ತೆ, ಆಪ್ಷನ್ಸಲ್ಲಿ ಕಾಲ್ ಆಪ್ಷನ್ಸ್, ಪುಟ್ ಆಪ್ಷನ್, ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಈ ರೀತಿ ಬರ್ತಾ ಹೋಗುತ್ತೆ. ಅಗೇನ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಆಪ್ಷನ್ ಚೇನ್ ಅನಾಲಿಸಿಸ್ ವಿಡಿಯೋ ನೋಡಿದ್ರೆ ಇನ್ನೂ ಸಹಕಾರಿಯಾಗುತ್ತೆ. ಬಟ್ ಆಲ್ರೆಡಿ ಟ್ರೇಡ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಇವಾಗ ಈಗ ಮಧ್ಯದಲ್ಲಿ ಈಗ ಬೇರಿಶ್ ಇದೆಯೋ ಬುಲ್ಲಿಶ್ ಇದೆಯೋ ಅಂತ ಹೇಳಿದ್ನಲ್ಲ, ಇದು ತುಂಬ ಇಂಪಾರ್ಟೆಂಟ್. ನೋಡಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ನೀವು ಸ್ವಲ್ಪ ಬೇರೆ ಥರ ಯೋಚನೆ ಮಾಡಬೇಕು. ಅಂದರೆ ಆಪ್ಷನ್ ಚೇನಲ್ ನಾವು ಏನು ಯೋಚನೆ ಮಾಡ್ತೀವಿ, ಕಾಲ್ ರೈಟಿಂಗ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಒಂದು ರೆಸಿಸ್ಟೆನ್ಸ್ ಬಿಲ್ಡಪ್ ಆಗ್ತಾ ಇದೆ. ಕಾಲ್ ರೈಟಿಂಗ್, ಕಾಲ್ ಸೆಲ್ ಮಾಡಿದ್ದಾರೆ ಅಂದರೆ ಅಲ್ಲಿ ಒಂದು ರೆಸಿಸ್ಟೆನ್ಸ್ನ ಬಿಲ್ಡ್ ಮಾಡಿದರೆ ಅಲ್ಲಿಂದ ಮಾರ್ಕೆಟ್ನ ಕೆಳಗಡೆ ತರಕ್ಕೆ ನೋಡ್ತಾ ಇದ್ದಾರೆ ಅಂತ, ಕೆಳಗಡೆ ತರಕ್ಕೆ ಅನ್ನೋದಕ್ಕಿಂತ ಅದಕ್ಕಿಂತ ಮೇಲ್ಗಡೆ ಹೋಗೋದಿಲ್ಲ ಅಂತ ಕೂತಿರೋರು ಜಾಸ್ತಿ ಇದ್ದಾರೆ, ಒಂದು ರೆಸಿಸ್ಟೆನ್ಸ್ ಬಿಲ್ಡ್ ಆಗಿದೆ ಅಂತ ಹೇಳ್ಕೋಬೋದು. ಅದೇ ರೀತಿಗೆ ಪುಟ್ ಓ ಐ ಜಾಸ್ತಿ ಆಗ್ತಾ ಇದೆ ನಂಬರು ಅಂತಂದರೆ ನಮಗೇನಾಗುತ್ತೆ, ಆಪ್ಷನ್ ಚೇನಲ್ಲಿ ಸೆನ್ಸಿಬಲಲ್ಲಿ ಯಾವ ರೀತಿ ನೋಡೋದು ಅಂತ ನಾನು ತೋರಿಸಿದ್ದೀನಿ. ಅಲ್ಲಿ ತೋರಿಸೋದು ಬರೀ ಸೆಲ್ಲರ್ಸ್ ಡೇಟಾ, ಅಂದರೆ ನಮಗೆ ಚಾರ್ಟ್ ಮೇಲ್ಗಡೆ ಬರುತ್ತಲ್ಲ ಓ ಐ ಗ್ರಾಫ್ ಅಂತ ಬರುತ್ತಲ್ಲ, ಅದು ಕಂಪ್ಲೀಟ್ಲಿ ಸೆಲ್ಲರ್ಸ್ ಡೇಟಾ ಆಗಿರುತ್ತೆ. ಅಂದರೆ ಅದರಲ್ಲಿ ಗ್ರೀನ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಗ್ರೀನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಏನು, ಸಪೋರ್ಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ಪುಟ್ ಸೆಲ್ಲಿಂಗ್ ಜಾಸ್ತಿ ಮಾಡಿದ್ದಾರೆ, ಅಂದರೆ ಇದಕ್ಕಿಂತ ಕೆಳಗಡೆ ಹೋಗಲ್ಲ, ಇದ್ರ ಮೇಲೇ ಇರುತ್ತೆ ಅನ್ನೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ರೆಡ್ ಜಾಸ್ತಿ ಬಿಲ್ಡಪ್ ಆಗ್ತಾ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದೆ ಓ ಐ ಗ್ರಾಫಲ್ಲಿ, ಅಂದರೆ ಏನರ್ಥ, ಅಲ್ಲಿ ಜಾಸ್ತಿ ಕಾಲ್ ರೇಟಿಂಗೇ ಆಗ್ತಾ ಇದೆ, ಅದಕ್ಕಿಂತ ಮೇಲ್ಗಡೆ ಹೋಗೋಕ್ಕೆ ಬಿಡೋದಿಲ್ಲ ಅಂತ ಒಂದು ರೆಸಿಸ್ಟೆನ್ಸ್ ಬಿಲ್ಡಪ್ ಆಗ್ತಾ ಇದೆ ಅಂತ. ಅದು ಸೆಲ್ಲರ್ಸ್ ಪರ್ಸ್ಪೆಕ್ಟಿವಲ್ಲೇ ಆಗಿರುತ್ತೆ. ಬಟ್ ಈ ಪೇಜ್ ಏನು ನೋಡ್ತಾ ಇದ್ದೀರಾ ನೀವು ಇಲ್ಲಿ ಎಫ್ ಐ ಐ ಡಿ ಐ ಡೇಟಾ ಅನ್ನೋದು, ಇದು ಸ್ವಲ್ಪ ನೀವು ಬೈಯರ್ ಥರ ಯೋಚನೆ ಮಾಡಬೇಕು. ಇದರಲ್ಲಿ ಬೈಯಿಂಗ್ ಎಷ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಒಬ್ರು ಕೇಳಿದ್ರು, ಸರ್ ಬೈಯರ್ ಆಪ್ಷನ್ ಚೈನ್ ಮೂಲಕ ಸೆಲ್ಲರ್ಸ್ದು ಡೇಟಾ ಗೊತ್ತಾಗುತ್ತೆ ಎಷ್ಟು ಸೆಲ್ ಮಾಡಿದ್ರು ಏನು ಅಂತ. ಬೈಯರ್ಸ್ ಡೇಟಾ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಎನ್ ಎಸ್ ಸಿ ಇಂದ ಗೊತ್ತಾಗುತ್ತೆ ಪ್ರತಿದಿನ. ಆದರೆ ಲೈವಲ್ಲಿ ಗೊತ್ತಾಗೋದಿಲ್ಲ, ಇದು ಲೈವಲ್ಲಿ ನಿಮಗೆ ಬೈಯಿಂಗ್ ಎಷ್ಟಾಗಿದೆ, ಕಾಲ್ ಬೈಯಿಂಗ್ ಎಷ್ಟಾಗಿದೆ, ಪುಟ್ ಬೈಯಿಂಗ್ ಎಷ್ಟಾಗಿದೆ ಅಂತ ಗೊತ್ತಾಗ್ತಾ ಹೋಗೋದಿಲ್ಲ. ಬಟ್ ದಿನದ ಎಂಡಿಗೆ ಕ್ಯಾಶ್ ಮಾರ್ಕೆಟಲ್ಲಿ ಎಷ್ಟು ಬೈ ಮಾಡಿದ್ರು, ಎಷ್ಟು ಸೆಲ್ ಮಾಡಿದ್ರು ನೆಟ್ ಫಿಗರ್ ಅಂತ ಬಂತು ಎಫ್ ಐ ಐಗಳದ್ದು. ಅದೇ ರೀತಿ ಎನ್ ಎಸ್ ಸಿಯಿಂದ ಎಫ್ ಐ ಡೋನಲ್ಲೂ ಸಿಗುತ್ತೆ. ಇದು ಒಂದೇ ಪ್ಲಾಟ್ಫಾರ್ಮ್ ಅದನ್ನ ನೋಡೋಕ್ಕೆ ಅಂತಂದರೆ ಇಲ್ಲ, ನೀವು ಮನಿ ಕಂಟ್ರೋಲಿಗೆ ಹೋದರೆ ಅಲ್ಲೂ ಕೂಡ ನೋಡಿ ನಿಮಗೆ ಕ್ಯಾಶ್ ಮಾರ್ಕೆಟ್ ನಮ್ಗೆ ಆಲ್ರೆಡಿ ಹೇಳಿದೆ ನಿಮಗೆ 30ನೇ ತಾರೀಕು ನೋಡಿ, ಇದು ಇಷ್ಟು ಬೈ ಮಾಡಿದರೆ ಇಷ್ಟು ಸೆಲ್ ಮಾಡಿದರೆ ಟೋಟಲ್ ಪಾಸಿಟಿವ್ ಆಗಿ ಉಳ್ಕೊಂಡ್ರು. ಸೇಮ್ ಡಿ ಐಗಳು ಇಷ್ಟು ಬೈ ಮಾಡಿದ್ರು ಇಷ್ಟು ಸೆಲ್ ಮಾಡಿದ್ರು ಟೋಟಲ್ ಪಾಸಿಟಿವ್ ಆಗಿ ಉಳ್ಕೊಂಡಿರುತ್ತೆ. ಇದು ಯಾವ ಸೆಗ್ಮೆಂಟಿಂದ ನೋಡಿ,
62,121 ಅಂದರೆ ಒಟ್ಟಿನಲ್ಲಿ ಬೈಯಿಂಗ್ ಡೇಟನ್ನು ಸಿಗುತ್ತೆ, ಎಷ್ಟು ಬೈ ಮಾಡಿದ್ರು, ಎಷ್ಟು ಕಾಲ್ ಆಪ್ಷನ್ ಬೈ ಮಾಡಿದ್ರು, ಎಷ್ಟು ಪುಟ್ ಆಪ್ಷನ್ನ ಬೈ ಮಾಡಿದ್ರು ಅಂತ, ಅಥವಾ ಕಾಲ್ ಆಪ್ಷನ್ನ ಸೆಲ್ ಮಾಡಿದ್ರು ಅಂತ ಅನ್ಕೋಬಹುದು. ಟೋಟಲ್ ನೆಟ್ ಫಿಗರ್ ಆಗಿರುತ್ತೆ ಅದು, ಬೈಯಿಂಗ್ ಡೇಟನ್ನು ಸಿಗ್ತಾ ಹೋಗುತ್ತೆ ಅಟ್ ದ ಎಂಡ್ ಆಫ್ ದ ಡೇ. ಆ ಡೇಟನ ತಗೊಂಡು ಈಗ ಸೆನ್ಸಿಬಲ್ ಅವರು ಇಲ್ಲಿ ನಮಗೆ ನೆಟ್ ವೈ ತೋರಿಸ್ತಾ ಇರ್ತಾರೆ, ಚೇಂಜ್ ವೈ ತೋರಿಸ್ತಾ ಇರ್ತಾರೆ. ಇದು ಯಾವ ರೀತಿ ಅರ್ಥ ಮಾಡ್ಕೊಳೋದು, ಫ್ಯೂಚರ್ಸಿಂದ ನಿಮ್ಗೆ ಆಲ್ರೆಡಿ ಸ್ಪ್ಲಿಟ್ ಹೇಳಿದೆ, ಆಪ್ಷನ್ಸಿಂದ ಯಾವ ರೀತಿ ಅರ್ಥ ಮಾಡ್ಕೊಳೋದು ಅಂತಂದರೆ ನೋಡಿ, ಈಗ ನೆಟ್ ವೈ ಏನಾದರೂ ಪಾಸಿಟಿವ್ ಆಗಿ ಆಗ್ತಾ ಇದೆ, ಕಾಲ್ ಸೈಡಲ್ಲಿ ಪಾಸಿಟಿವ್ ಆಗಿ ಆಗಿದೆ ನಂಬರ್ ಅಂತಂದರೆ ಟೋಟಲ್ ಏನತ್ತ ಕಾಲ್ ಬೈ ಮಾಡಿರೋರು ಜಾಸ್ತಿ ಇದ್ದಾರೆ ಅಂತ ಅರ್ಥ. ಸಿಂಪಲ್ ಇದನ್ನ ನೀವು ಇದನ್ನು ನೋಡ್ಬೇಕಾದ್ರೆ, ಈ ಡೇಟಾ ನೋಡ್ಬೇಕಾದ್ರೆ ನೀವು ಬೈಯರ್ಸ್ ಥರನೇ ನೋಡಬೇಕು. ಅಂದರೆ ಕಾಲ್ ಜಾಸ್ತಿ ಬೈ ಮಾಡ್ತಾ ಇದ್ದಾರೆ ಅಂದರೆ ಮೇಲೆ ಹೋಗೋಕ್ಕೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಪುಟ್ ಜಾಸ್ತಿ ಬೈ ಮಾಡ್ತಾ ಇದ್ದಾರೆ ಅಂತಂದರೆ ಕೆಳಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಆ ರೀತಿಯೇ ನೋಡಬೇಕು, ಆಪ್ಷನ್ ಸೆಲ್ಲಿಂಗ್ ಥರ ಈ ಡೇಟಾ ಓದಿದ್ರೆ ತಪ್ಪಾಗ್ತಾ ಹೋಗುತ್ತೆ. ಸೊ 537,000 ಕಾಲ್ ಬೈ ಮಾಡಿದ್ದಾರೆ ಅಂದರೆ ಟೋಟಲ್ ಅಷ್ಟು ಪೊಸಿಷನ್ಸು ಕಾಲ್ ಆಪ್ಷನ್ಸ್ದು ಬೈಯಿಂಗ್ ಇದೆ ಅಂದರೆ ಅರ್ಥ ಏನು, ಪಾಸಿಟಿವ್ ಅಲ್ಲೇ ಇದೆ ಅಂತ. ಅದೇ ರೀತಿಗೆ ಚೇಂಜ್ ಇನ್ ವೈ, ನಿನ್ನೆಗೆ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ, ಪಾಸಿಟಿವ್ ಆಗಿದೆ. ಪಾಸಿಟಿವ್ ಆಗಿರೋದು ಕಾಲ್ ಆಪ್ಷನ್ಸಲ್ಲಿ ಪಾಸಿಟಿವ್ ಆಗಿದೆ ಅಂದರೆ ಜಾಸ್ತಿ ಜನ ಕಾಲ್ ಆಪ್ಷನ್ನ ಬೈ ಮಾಡಿದ್ದಾರೆ ಎಫ್ ಐಗಳಲ್ಲಿ ಅಂದರೆ ಅರ್ಥ ಇದು ಮೇಲಕ್ಕೆ ಹೋಗ್ತಾ ಇದೆ ಅಂತ. ಸೊ ಈಗ ನೋಡಿ, ಇದು ಪಾಸಿಟಿವ್ ಆಯಿತು, ಇದು ಪಾಸಿಟಿವ್ ಆಯಿತು, ಎರಡು ದೊಡ್ಡ ನಂಬರಲ್ಲಿದೆ, ಹಾಗಾಗಿ ಇದು ಸ್ಟ್ರಾಂಗ್ ಬುಲ್ಲಿಶ್ ಅಂತ ಹೇಳ್ತಾ ಇದೆ. ಸೊ ಇದು ಈ ಮಧ್ಯದಲ್ಲಿ ಬುಲ್ಲಿಶ್ ಅಥವಾ ಬಿಯರಿಶ್ ಅಂತ ಏನು ತೋರಿಸುತ್ತಲ್ಲ, ಇದು ಇವೆರಡರದ್ದು ಸಮಗ್ರವಾಗಿ ತೊಗೊಂಡು ನೆಟ್ ವೈ ಚೇಂಜ್ ವೈ ಎರಡನ್ನೂ ತೊಗೊಂಡು ಆ ಡೇಟಾನ ಕೊಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಪುಟ್ ಆಪ್ಷನ್ಸ್ ನೀವು ನೋಡೋದಾದರೆ, ಪುಟ್ ಆಪ್ಷನಲ್ಲಿ ನೋಡಿ 783,000 ನೋಡಿ, ಪುಟ್ ಆಪ್ಷನ್ನ ಜಾಸ್ತಿ ಆಗಿದೆ ನಂಬರ್ ಅಂದರೆ ಅರ್ಥ ಏನು, ಮಾರ್ಕೆಟು ಕೆಳಗಡೆ ಹೋಗುತ್ತೆ ಅಂತ. ಯಾಕಂದರೆ ಪುಟ್ ಆಪ್ಷನ್ ತೊಗೊಂತಿದ್ರೆ ಅರ್ಥ ಏನು, ಮಾರ್ಕೆಟ್ನ ಕೆಳಗಡೆ ಹೋಗೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಪುಟ್ ಆಪ್ಷನ್ ಜಾಸ್ತಿ ಆಗಿದೆ ಅಂತಂದರೆ ಅದು ಬೇರಿಷ್ ಸೆಂಟಿಮೆಂಟ್ನ ತೋರಿಸುತ್ತೆ. ಪುಟ್ ಆಪ್ಷನ್ ನೆಗೆಟಿವ್ ಆಗಿದೆ ಅಂತಂದರೆ ಪುಟ್ ಆಪ್ಷನ್ನ ಸೆಲ್ ಮಾಡಿರ್ಬೋದು ಅಂತ, ಅದೇನಾಗ್ತಾ ಹೋಗುತ್ತೆ, ಆಗ ಮಾರ್ಕೆಟ್ ಮೇಲಕ್ಕೆ ಹೋಗ್ಬೋದು ಅಂತ ಪಾಸಿಟಿವ್ ಸೆಂಟಿಮೆಂಟ್ ಆಗುತ್ತೆ. ಸೊ ಕಾಲ್ ಆಪ್ಷನ್ಸ್ ನೋಡಬೇಕಾದ್ರೆ ನೀವು ನೆಟ್ ವೈ ಚೇಂಜ್ ವೈ ಪಾಸಿಟಿವ್ ಆಗಿದೆ ಅಂದರೆ ಬುಲ್ಲಿಶ್ ಅಂತ, ಆದರೆ ಪುಟ್ ಆಪ್ಷನ್ ನೋಡಬೇಕಾದ್ರೆ ನೆಗೆಟಿವ್ ಆಗಿದೆ ಅಂದರೆ ಬುಲ್ಲಿಶ್ ಅಂತ, ಪಾಸಿಟಿವ್ ಆಗಿದೆ ಅಂತಂದರೆ ಅದು ಬೇರಿಶ್ ಅಂತ. ಇಲ್ಲೂ ನೋಡಿ, ನೀವು ನೋಡಿದ್ರೆ ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡೋದಾದರೆ ಅಂದರೆ 29 ತಾರೀಕು 30 ಕಂಪೇರ್ ಮಾಡಿದ್ರೆ ದೊಡ್ಡ ನಂಬರಲ್ಲಿ ಪಾಸಿಟಿವ್ ಆಗಿದೆ. ಪಾಸಿಟಿವ್ ಆಗಿದ್ರೆ ಪುಟ್ ಆಪ್ಷನ್ನ ಜಾಸ್ತಿ ಬೈ ಮಾಡಿದ್ದಾರೆ ನಿನ್ನೆ ಕಂಪೇರ್ ಮಾಡಿದ್ರೆ 30ನೇ ತಾರೀಕು ಅಂದರೆ ಅರ್ಥ ಏನು, ಜಾಸ್ತಿ ಜನ ಪುಟ್ ಆಪ್ಷನ್ನ ಬೈ ಮಾಡಿದ್ರೆ ಮಾರ್ಕೆಟ್ ಕೆಳಗೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಅದರಿಂದ ಅರ್ಥ ಏನಾಯಿತು, ಇದು ಕೂಡ ಸ್ಟ್ರಾಂಗ್ ಬೇರಿಶ್ ಆಯಿತು. ಇಲ್ಲಿ ನೋಡಿ, ಕಾಲ್ ಆಪ್ಷನಲ್ಲು ಸ್ಟ್ರಾಂಗ್ ಬುಲ್ಲಿಶ್ ಅಂತ ವ್ಯಾಲ್ಯೂ ಬರ್ತಾ ಇದೆ, ಪುಟ್ ಆಪ್ಷನ್ ನೋಡಿದ್ರೆ ಸ್ಟ್ರಾಂಗ್ ಬೇರಿಶ್ ಅಂತ ಬರ್ತಾ ಇದೆ. ಸೊ ಫುಲ್ ಕನ್ಫ್ಯೂಷನ್ ಆಗೋಯ್ತು. ಅದಕ್ಕೆ ಏನಂತ ಕೊಡ್ತು, ಇದು ವಾಲಟೈಲ್ ಅಂತ ಡಿಕ್ಲೇರ್ ಮಾಡಿಬಿಡ್ತು. ಟೋಟಲ್ ವರ್ಡಿಕ್ಟು ಇಂಡೆಕ್ಸ್ ಆಪ್ಷನ್ಸಿಗೆ ನೀವಿನ್ನ ಸ್ಪ್ಲಿಟ್ ಮಾಡಿದ್ರೆ ಹಾಗೆ ನೋಡಿದ್ರೆ ವಾಲಟೈಲ್ ಅಂತ ಹೇಳ್ತಾ ಇದೆ. ವಾಲಟೈಲ್ ಅಂದರೆ ಅರ್ಥ ಏನು, ಯಾವುದೋ ಒಂದು ಕಡೆ ತುಂಬ ದೊಡ್ಡದಾಗಿ ಮೂಮೆಂಟ್ ಆಗ್ಬೋದು, ಕಾಲ್ ಕಡೆನಾದರೂ ಹೋಗ್ಬೋದು, ಪುಟ್ ಕಡೆನಾದರೂ ಹೋಗ್ಬೋದು, ವಾಲಟೈಲ್ ಮೂಮೆಂಟ್ ಬರುವಂಥದ್ದು ಜೋರಾಗಿ ಯಾವುದಾದ್ರೂ ಒಂದು ಸೈಡ್ ಸಾಧ್ಯತೆ ಇದೆ ಅಂತ ವರ್ಡಿಕ್ಟ್ ಹೇಳ್ಬಿಡ್ತು. ಯಾಕೆಂದರೆ ಕಾಲ್ ಆಪ್ಷನಲ್ಲೂ ಸ್ಟ್ರಾಂಗ್ ಬುಲಿಶ್ ತೋರಿಸ್ತಾ ಇದೆ, ಪುಟ್ ಆಪ್ಷನಲ್ಲೂ ಸ್ಟ್ರಾಂಗ್ ಬೇರಿಶ್ ತೋರಿಸ್ತಾ ಇದೆ, ಯಾವುದು ಒಂದು ಕಡೆ ಸೆಂಟಿಮೆಂಟ್ ಇಲ್ಲ. ಇದು ಎಫ್ ಐ ಎಗಳದಾಯಿತು. ಎಫ್ ಐ ಎಲ್ಲ ದಿನವೂ ಸರಿ ಇರ್ತಾರ? ಖಂಡಿತ ಇಲ್ಲ. ಎಫ್ ಐ ಎಗಳನ್ನು ಚಳ್ಳೆಹಣ್ಣು ತಿಂದಿರೋ ದಿನಗಳಿದೆ, ತಪ್ಪಾಗಿರೋ ದಿನಗಳಿದೆ. ಹಾಗಾಗಿ ಸೋಲ್ ಪ್ಯಾರಾಮೀಟರ್ ಆಗಿ ಇದನ್ನು ನೀವು ನೋಡೋಕ್ಕಾಗಲ್ಲ. ಚಾರ್ಟ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಬೇಕು, ಪ್ರೈಸ್ ಆಕ್ಷನ್ ನೋಡಬೇಕು, ಗ್ಲೋಬಲ್ ಇವೆಂಟ್ ಇದ್ದರೆ ಅದನ್ನ ಫಾಲೋ ಮಾಡಬೇಕು, ಅದ್ರ ಜೊತೆಗೆ ಈ ಡೇಟಾನ ನೋಡಿದ್ರೆ ಹೆಲ್ಪ್ ಆಗ್ತಾ ಹೋಗ್ಬೋದು ಅಂತ. ಅದೇ ರೀತಿಯಾಗಿ ನಿಮಗೆ ಪ್ರೋನಲ್ಲಿ ನೋಡೋದಾದರೆ, ಪ್ರೋನಲ್ಲಿ ನೋಡಿ ಇಂಡಿಸೈಸಿವ್ ಅಂತ ಹೇಳ್ತಾರೆ. ಇಂಡಿಸೈಸಿವ್ ಅಂತ ಯಾವಾಗುತ್ತೆ, ವಾಲಟೈಲ್ ಅಂದರೆ ನಿಮ್ಗೆ ಯಾವಾಗುತ್ತೆ ಅಂತ ಅರ್ಥ ಆಯಿತು. ಕಾಲ್ ಆಪ್ಷನ್ನು ಒಂದು ಕಡೆ ಎಕ್ಸ್ಟ್ರೀಮ್ ಆಗಿ ಸ್ಟ್ರಾಂಗ್ ಆಗಿದ್ದು, ಪುಟ್ ಆಪ್ಷನ್ನು ಒಂದು ಕಡೆ ಎಕ್ಸ್ಟ್ರೀಮ್ ಆಗಿದೆ ಅಂದರೆ ಎರಡೂ ಕಡೆ ಎಕ್ಸ್ಟ್ರೀಮ್ ಇದೆ, ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಾಲಟೈಲ್ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಟೋಟಲ್ ವರ್ಡಿಕ್ಟು ಇಂಡಿಸೈಸಿವ್ ಅಂತ ಯಾವಾಗ ಆಗ್ತಾರೆ ಅಂತ ನೋಡೋದಾದರೆ ನೋಡಿ, ಕಾಲ್ ಆಪ್ಷನಲ್ಲಿ ಏನಾಗಿದೆ, ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ ಅಂದರೆ ಅರ್ಥ ಏನು, ಬೈಯಿಂಗ್ ಮಾಡ್ತಾ ಇದ್ದಾರೆ ಅಂತ, ಬಟ್ ಸಣ್ಣ ಪ್ರಮಾಣದಲ್ಲಿದೆ. ಆದರೆ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ನೋಡಿ -2.04 ಲ್ಯಾಕ್ಸ್ ಅಂದರೆ ಕಾಲ್ ಆಪ್ಷನ್ಗಳನ್ನ ಸೆಲ್ ಮಾಡ್ಕೊಂಡಿದ್ರು. 29ನೇ ತಾರೀಕು ಎಷ್ಟು ಬೈ ಮಾಡಿದ್ರು ಅದಕ್ಕಿಂತ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ. ಈಗೇನಾಯಿತು, ಓವರಾಲ್ ಪಾಸಿಟಿವ್ ಆಗೇ ಇದ್ದಾರೆ ಅಂತ ಆಯಿತು. ನೆಟ್ ವೈ ಅನ್ನೋದು ಓವರಾಲ್ ಕಾಂಟ್ರಾಕ್ಟ್ ತೋರಿಸ್ತಾ ಇರುತ್ತೆ, ಅದು ಪಾಸಿಟಿವ್ ಆಗಿದ್ದಾರೆ, ಬಟ್ ನಿನ್ನೆ ಕಂಪೇರ್ ಮಾಡಿದ್ರೆ ಕಮ್ಮಿ ಆಗಿದೆ ಅಂತ. ಸೊ ಒಂದು ಪಾಸಿಟಿವ್ ಆಗಿದೆ, ಒಂದು ನೆಗೆಟಿವ್ ಆಗಿದೆ, ಅವಾಗ ಏನು ಮಾಡಿಬಿಡುತ್ತೆ, ಇದು ಇಂಡಿಸೈಸಿವ್ ಅಂತ ಹೇಳ್ಬಿಡುತ್ತೆ. ಅಂದರೆ ಸ್ಟ್ರಾಂಗ್ ಬುಲಿಶ್ ಅಂತಲೂ ಹೇಳೋಕ್ಕಾಗಲ್ಲ, ಸ್ಟ್ರಾಂಗ್ ಬೇರಿಶ್ ಅಂತ ಹೇಳೋಕ್ಕಾಗಲ್ಲ, ಇಂಡಿಸೈಸಿವ್ ಅಂತ ಹೇಳ್ಬಿಡುತ್ತೆ. ಅಂದರೆ ನೆಟ್ ವೈ ಮತ್ತು ಚೇಂಜ್ ವೈ, ಒಂದು ಪಾಸಿಟಿವ್ ಇದ್ದು ಒಂದು ನೆಗೆಟಿವ್ ಇದ್ದು, ಅಥವಾ ಒಂದು ನೆಗೆಟಿವ್ ಇದ್ದು ಒಂದು ಪಾಸಿಟಿವ್ ಇದ್ದರೆ ಮಧ್ಯದಲ್ಲಿ ಇಂಡಿಸೈಸಿವ್ ಅಂತ ಬಂದುಬಿಡುತ್ತೆ. ಕಾಲ್ ಆಪ್ಷನಲ್ಲಿ ಇಂಡಿಸೈಸಿವ್ ಅಂತ ಬಂತು. ಅದೇ ರೀತಿಗೆ ಪುಟ್ ಆಪ್ಷನ್ ನೋಡೋದಾದರೆ, ಪುಟ್ ಆಪ್ಷನಲ್ಲಿ ನೋಡಿ 5,352 ಅಂದರೆ ಪುಟ್ ಆಪ್ಷನ್ನ ಜಾಸ್ತಿ ಖರೀದಿ, ಓವರಾಲ್ ನೆಟ್ ಪೊಸಿಷನ್ನು ಪುಟ್ ಆಪ್ಷನ್ ಇದೆ ಅಂತಲೇ, ಪಾಸಿಟಿವಲ್ಲೇ ಇದೆ ಅಂತ, ಅಂದರೆ ಮಾರ್ಕೆಟ್ನ ಕೆಳಗೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಆದರೆ ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡ್ಕೊಂಡ್ರೆ 2.67 ಲ್ಯಾಕ್ಸು ಪುಟ್ ಆಪ್ಷನ್ ಅಡಿಷನ್ ಆಗಿದೆ. ಅಡಿಷನ್ ಆಗಿದೆ ಅಂದರೆ ಮತ್ತೆ ಕೆಳಗಡೆ ಹೋಗುತ್ತೆ ಅಂತ. ಬಟ್ ಓವರಾಲ್ ನೆಟ್ ವೈ ಅಂದರೆ ಟೋಟಲ್, ನಿನ್ನೆಯಿಂದ ಇವತ್ತಿಗೆ ಜಾಸ್ತಿ ಆಗಿರೋದು ಇಷ್ಟು, ಬಟ್ ಟೋಟಲ್ ಎಷ್ಟು ಇಟ್ಕೊಂಡಿದ್ದಾರೆ ಈ ವೀಕ್ಲಿ ಎಕ್ಸ್ಪೈರಿಗೆ ಅಂತ ನೋಡೋದಾದ್ರೆ ನಿಮಗೆ 5,352 ಅಂದರೆ ತುಂಬ ಸ್ಮಾಲ್ ನಂಬರ್ ಆಯಿತು. ತುಂಬ ಏನು ಅಗ್ರೆಸಿವ್ ಆಗಿ ಕೆಳಗಡೆ ಹೋಗುತ್ತೆ ಅಂತ ಇಟ್ಕೊಂಡಿಲ್ಲ. ಆ ಕಾರಣದಿಂದ ಏನಾಯಿತು, ಇಲ್ಲಿ ಮೀಡಿಯಂ ಬೇರಿಶ್ ಅಂತ ಇತ್ತು, ಸ್ಟ್ರಾಂಗ್ ಬೇರಿಶ್ ಅಂತ ಹೇಳಿಲ್ಲ. ಸ್ಟ್ರಾಂಗ್ ಬೇರಿಶ್ ಅಂತ ಹೇಳಬೇಕು ಅಂದರೆ ನೆಟ್ ವೈ ತುಂಬ ಒಂದು ದೊಡ್ಡ ನಂಬರಲ್ಲಿದ್ದರೆ, ಒಂದು 40,000, ಒಂದು ಅಟ್ಲೀಸ್ಟ್ 10,000 ಮೇಲ್ಗಡೆ ನಂಬರ್ ಇದ್ದರೆ,
ಅಗೇನ್ ಇಂಡಿಸೈಸಿವ್ ಅಂತ ಬರ್ತಾಯಿದೆ ನೋಡಿ, ಇಂಡೆಕ್ಸ್ ಆಪ್ಷನ್ಸಲ್ಲಿ ಇಂಡಿಸೈಸಿವ್ ಅಂತ ಬರ್ತಾರೆ. ಯಾಕೆ ಆ ಥರ ಆಯಿತು ಅಂತಂದರೆ, ಕಾಲ್ ಆಪ್ಷನ್ ನೋಡಿ 5.76 ಲಕ್ಷ ಸೆಲ್ ಮಾಡ್ಕೊಂಡು ಹೋಗಿದ್ದಾರೆ, ಅಂದರೆ ಕಾಲ್ ಆಪ್ಷನ್ ತೊಗೊಂಡವರೆಲ್ಲ ಮಾರ್ಬಿಟ್ಟಿದ್ದಾರೆ ವಾಪಸ್ಸು. ಯಾಕಂದರೆ ನಾನು ಅಷ್ಟೊಂದು ವೊಲಟೈಲ್ ಆಗಿತ್ತು 29 ತಾರೀಕು ಎಕ್ಸ್ಪೈರಿ ದಿನ, ನಿಮ್ಗೆ ಗೊತ್ತಿರ್ಬೋದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಎಕ್ಸ್ಪೈರಿ ದಿನ ಯಾವ ರೀತಿ ಆಯಿತು ಅಂತ. ಸೊ ಎಲ್ಲ ಸೆಲ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಏನಾಗಿದೆ, ಇದು ಚೇಂಜ್ ಇನ್ ಓಯ್ ನೋಡೋದಾದ್ರೆ 29 ತಾರೀಕಿಗೆ ನೋಡೋದಾದ್ರೆ ಕಂಪೇರಿಟಿವ್ಲಿ ಜಾಸ್ತಿ ಜನ ಬೈ ಮಾಡಿದ್ದಾರೆ ನೋಡಿ. ಒಂದು ನೆಗೆಟಿವ್ ಆಯಿತು, ಒಂದು ಪಾಸಿಟಿವ್ ಆಯಿತು, ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಬಂತು ಅಂತಂದರೆ ಅದು ಇಂಡಿಸೈಸಿವ್ ಅಂತ ಹೇಳ್ಬಿಡುತ್ತೆ. ಕಾಲ್ ಆಪ್ಷನ್ಗಳಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದೆ. ಅಂದರೆ ನೆಕ್ಸ್ಟ್ ಡೇಗೆ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಈ ಮಧ್ಯದಲ್ಲಿ ಕೊಡೋ ಡಿಸಿಷನ್ ಇದೆಯಲ್ಲ, ಇದು ನೆಕ್ಸ್ಟ್ ಡೇಗೆ ಏನಾಗುತ್ತೆ ಅನ್ನೋದಾಗಿರುತ್ತೆ. ಓವರಾಲು ಈ ನೆಟ್ ಓಯ್ ಮತ್ತು ಚೇಂಜ್ ಓಯ್ ಪೊಸಿಷನ್ ಮೇಲೆ ಮಾರನೇ ದಿನ ಯಾವ ರೀತಿ ಬಿಹೇವ್ ಆಗ್ಬೋದು ಅನ್ನೋ ಒಂದು ಮಾಹಿತಿ ಆಗಿರುತ್ತೆ ಇದು. ಅದೇ ರೀತಿ ನೀವು ಪುಟ್ ಆಪ್ಷನ್ಸ್ ನೋಡೋದಾದರೆ -9.87 -9 ಅಂದರೆ ಪುಟ್ ಆಪ್ಷನ್ ಎಲ್ಲ ತೊಗೊಂಡಿದ್ರು ಕೆಳಗಡೆ ಹೋಗುತ್ತೆ ಅಂತ, ಅವರೆಲ್ಲ ವಾಪಸ್ ಕೊಟ್ಟು ಮಾರ್ಬಿಟ್ಟಿದ್ದಾರೆ. ಮೈನಸ್ ಮಾಡ್ಬಿಟ್ಟಿದ್ದಂದ್ರೆ ಮಾರ್ಬಿಟ್ಟಿದ್ದಾರೆ, ಮಾರ್ಬಿಟ್ಟಿದ್ದಂದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಚೇಂಜ್ ಇನ್ ಓಯ್ ನೆನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರು ನೋಡಿ, ಮಾರಿರೋರೇ ಜಾಸ್ತಿ ಇದ್ದಾರೆ. ಸೊ ಓವರಾಲು ಕೂಡ -9 ಲಕ್ಷ ಚಿಲ್ಲರೆ ಪುಟ್ ಆಪ್ಷನ್ ತೊಗೊಂಡವರೆಲ್ಲ ವಾಪಸ್ ಕೊಟ್ಬಿಟ್ಬಿಟ್ಟಿದ್ದಾರೆ. ನೆನ್ನೆ ಕಂಪೇರ್ ಮಾಡಿದ್ರು 4 ಲಕ್ಷ ಜನ ತೊಗೊಂಡವರು ಕೊಟ್ಬಿಟ್ಟಿದ್ದಾರೆ. ಇದೇನು ತೋರಿಸ್ತಾ ಇದೆ, ಲಕ್ಷಗಟ್ಟಲೆ ತೋರಿಸ್ತಾ ಇದೆ, ಸ್ಟ್ರಾಂಗ್ ಬುಲ್ಲಿಷ್ ಸೆಂಟಿಮೆಂಟ್ ತೋರಿಸ್ತಾ ಇದೆ, ಪುಟ್ ಆಪ್ಷನ್ ತೊಗೊಂಡವರೆಲ್ಲ ಮೇಲ್ಗಡೆ ಹೋಗ್ಬೋದು ಅಂತ. ಬಟ್ ಕಾಲ್ ಆಪ್ಷನ್ ಕಡೆಯಲ್ಲಿ ನಮಗೆ ಒಂದು ಸರಿಯಾದ ಮಾಹಿತಿ ಇಲ್ಲ. ಸೊ ಒಂದು ಇಂಡಿಸೈಸಿವ್ ಇದ್ರೂ ಇದು ಕೊನೆಗೆ ಇಂಡಿಸೈಸಿವ್ ಅಂತಲೇ ವರ್ಡ್ ಇಟ್ಕೊಟ್ಬಿಡುತ್ತೆ. ಇದು ಯಾವ ರೀತಿ ನೋಡೋದು ಅಂತ. ಸೊ ಇಲ್ಲಿ ಓವರ್ ಆಲ್ ನೋಡೋದಾದ್ರೆ ನಿಮಗೆ ಏನಂತ ಅನಿಸ್ತಾ ಇದೆ, ಎಫ್ ಐಗಳು ತುಂಬ ಒಂದು ವೊಲಟೈಲ್ ಆಗಿ ಮೂವ್ಮೆಂಟ್ ಮಾಡೋ ಥರ ಕಾಣಿಸ್ತಾ ಇದ್ದಾರೆ. ಡಿ ಐ ಕ್ಲೈಂಟ್ಗಳು ಏನು ಮಾಡಿದ್ದಾರೆ, ಎಲ್ಲ ಸ್ವಲ್ಪ ಬುಲ್ಲಿಷ್ ಸೆಂಟಿಮೆಂಟಲ್ಲಿದ್ದಾರೆ. ಪ್ರೋಗಳು ಸ್ವಲ್ಪ ಬೇರಿಷ್ಟ್ ಕಡೆಗೆ ಇದ್ದಾರೆ. ಸೊ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ. ಸೊ ಯೂಶಲಿ ಏನಾಗುತ್ತೆ, ಎಫ್ ಐಗಳು ಪ್ರೋಗಳು ಒಂದು ಥರದಲ್ಲಿದ್ದರೆ ಕ್ಲೈಂಟ್ ಬೇರೆ ಥರದಲ್ಲಿದ್ದರೆ ನೀವು ಅವತ್ತು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಕ್ಲೈಂಟ್ ದುಡ್ಡನ್ನು ಅಷ್ಟನ್ನು ಅವರು ತೊಗೊಳಕ್ಕೆ ಹೋಗ್ತಾರೆ ಅಂತ. ಆ ರೀತಿ ಅಷ್ಟೇ ನೋಡ್ತಾ ಹೋಗಿ, ಯಾವತ್ತು ಒಂದು ಕಡೆ ಸ್ಟ್ರಾಂಗ್ ಇಬ್ಬರು ಸ್ಟ್ರಾಂಗ್ ಇರ್ತಾರಲ್ಲ, ಅದ್ರ ದಿನ ಏನಾದರೂ ಕ್ಲೈಂಟು ನೆಗೆಟಿವ್ ಆಗಿದ್ದಾರೆ ಅಂದರೆ ಅದ್ರ ಕಂಪ್ಲೀಟ್ಲಿ ಕಾಂಟ್ರಾಡಿಕ್ಟ್ ಆಗಿ ಅದಕ್ಕೆ ಆಪೋಸಿಟ್ ಆಗಿದ್ದಾರೆ ಅಂದರೆ ಮಾರನೇ ದಿನ ನೀವು ಕ್ಲೈಂಟ್ ಯಾವ ರೀತಿ ಇರ್ತಾರೋ ಅದ್ರ ಉಲ್ಟನೇ ಮಾರ್ಕೆಟ್ ಹೋಗುತ್ತೆ ಅಂತ ಒಂದು ಅನಾಲಿಸಿಸ್ ಮಾಡ್ಬೋದು ಈ ಟೂಲಿಂದ. ಸೊ ಸ್ವಲ್ಪ ದೊಡ್ಡದಾಯಿತು ಅಂತ ಅನ್ಸುತ್ತೆ, ಬಟ್ ಈ ಪೇಜು ಅದಕ್ಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದ್ರ ನೆಕ್ಸ್ಟ್ ನೀವು ನೋಡೋದಾದ್ರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಇಲ್ಲಿ ಎಫ್ ಐ ಡಿ ಐ ಪ್ರೋ ಕ್ಲೈಂಟ್ಗೆ ಸಪ್ರೇಟ್ ಆಗಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಇದನ್ನು ಕೂಡ ನೀವು ಯಾವ ರೀತಿ ಓದಬೇಕು ಅಂತಂದರೆ ಕಾಲ್ ಆಪ್ಷನ್ ಬೈ ಮಾಡಿರೋದು, ಪುಟ್ ಆಪ್ಷನ್ ಬೈ ಮಾಡಿರೋದು. ಅಂದರೆ ಇಲ್ಲಿ ರೆಡ್ ಜಾಸ್ತಿ ಇದೆ ಅಂತಂದರೆ ಅಲ್ಲಿ ಬೇರಿಷ್ ಅಂತಲೇ ನೀವು ಓದಬೇಕು, ಗ್ರೀನ್ ಜಾಸ್ತಿ ಇದೆ ಅಂದರೆ ಬುಲ್ಲಿಷ್ ಅಂತಲೇ ಓದಬೇಕು. ನೋಡಿ, ಎಲ್ಲ ದಿನವೂ ಯೂಶಲಿ ಏನಾಗುತ್ತೆ, ರೆಡ್ಡು ಸುಮಾರು ದಿನಗಳಲ್ಲಿ ನೀವು ನೋಡೋದಾದರೆ ಗ್ರೀನ್ಗಿಂತ ಜಾಸ್ತಿ ಆಗಿರುತ್ತೆ. ಅಂದರೆ ಪುಟ್ ಆಪ್ಷನ್ನ ಬೈ ಮಾಡೋರು ಕಾಲ್ ಆಪ್ಷನ್ ಬೈ ಮಾಡೋರ್ಕಿಂತ ಜಾಸ್ತಿ ಇರ್ತಾರೆ. ಯಾಕೆ ಆ ರೀತಿ ಆಗುತ್ತೆ ಅಂತಂದರೆ, ಹೆಡ್ಜ್ ಮಾಡ್ತಾರಲ್ವ, ಆಪ್ಷನ್ ಸೆಲ್ಲಿಂಗ್ ಮಾಡೋರು ಪುಟ್ ಆಪ್ಷನ್ನ ಬೈ ಮಾಡಿಬಿಟ್ಟು ಹೆಡ್ಜ್ ಮಾಡ್ತಾರೆ. ಹೆಡ್ಜಿಂಗ್ ಜಾಸ್ತಿ ಪುಟ್ ಆಪ್ಷನ್ಸ್ ಇಡಲಾಗೋದ್ರಿಂದ ಯೂಶಲಿ ರೆಡ್ ಜಾಸ್ತಿ ಇರುತ್ತೆ ಗ್ರೀನ್ಗಿಂತ. ಹಾಗಂತ ನೀವು ಮಾರ್ಕೆಟ್ ನೆಗೆಟಿವ್ ಹೋಗುತ್ತೆ ಅಂತ ಯೋಚನೆ ಮಾಡಬಾರ್ದು. ಅನ್ಲೆಸ್ 1:2 ಇದೆ ಅಂತಂದರೆ, ರೆಡ್ಡು ತುಂಬ ಜಾಸ್ತಿ ಇದು ಇಲ್ಲಿದೆ ನೋಡಿ, ರೆಡ್ ತುಂಬ ಜಾಸ್ತಿ ಇದ್ದು ಗ್ರೀನ್ ಅರ್ಧಕ್ಕಿಂತನೂ ಕೆಳಗಡೆ ಇದೆ ಅಂದರೆ ಅಂಥ ದಿನ ಮಾತ್ರ ನೀವು ಪುಟ್ ಆಪ್ಷನ್ನ ತೊಗೊಳೋ ಥರ ಯೋಚನೆ ಮಾಡ್ಬೋದು. ಇಲ್ಲಿ ಒಂದೊಂದು ದಿನದ ಡೇಟಾ ತೋರಿಸ್ತಾ ಇದೆ ನೋಡಿ, 24, 25, 26 ಈ ರೀತಿ ಇದೆ. ಇದು ಕೂಡ ನೀವು ಮಂತ್ ಆನ್ ಮಂತ್ ನೋಡ್ತಾ ಹೋಗ್ಬೋದು. ಮಾರ್ಚ್ ಮಂತಿನ ಪೂರ್ತಿ ದಿನ 1 ತಾರೀಕಿಂದ 3 ತಾರೀಕು ತನಕ ಯಾರಾದರೂ ಬ್ಯಾಕ್ ಟೆಸ್ಟಿಂಗ್ ಮಾಡಬೇಕು ಅಂದರೆ ನೋಡಿ, ಸೆನ್ಸಿಬಲಲ್ಲಿ ಬ್ಯಾಕ್ ಟೆಸ್ಟಿಂಗು ಸಿಮ್ಯುಲೇಷನ್ನು ಇನ್ನೂ ಕೊಟ್ಟಿಲ್ಲ. ಬಟ್ ನೀವು ಬ್ಯಾಕ್ ಡೇಟಾ ಮಾಡಬೇಕು, ಬ್ಯಾಕ್ ಟೆಸ್ಟಿಂಗ್ ಮಾಡಬೇಕು ಅಂದರೆ ಇಲ್ಲಿ ಈ ಥರ ಹೇಳಿ, ತುಂಬಾನೇ ದಿನ ಮಾರ್ಕೆಟ್ ಯಾವ ರೀತಿ ಮೂಮೆಂಟ್ ಆಯಿತು ಅಂತ ಬೇಕಾದರೆ ಹೋಮ್ವರ್ಕ್ ಮಾಡೋರು ಆ ರೀತಿ ಮಾಡ್ಬೋದು ನೀವು ಆ ರೀತಿಯಾಗಿ. ಇದು ಯಾವ್ದ್ರದ್ದು ಬೈ ಆರ್ ಸೆಲ್ ಇನ್ ಇಂಡೆಕ್ಸ್ ಆಪ್ಷನ್ಸ್ದು ತೋರಿಸ್ತಾ ಇದೆ. ಅದೇ ರೀತಿಯಾಗಿ ಫ್ಯೂಚರ್ಸ್ದು ಕಾಣಿಸ್ತಾ ಹೋಗುತ್ತೆ ನೋಡಿ. ಫ್ಯೂಚರ್ಸಿಂದ ಯಾವ ರೀತಿ ಓದಬೇಕು ಅಂದರೆ, ಇಲ್ಲಿ ಕೆಳಗಡೆ ಹೋಗ್ತಾ ಇದೆ ಅಂತಂದರೆ ಕೆಳಗೆ ಹೋಗ್ತಾ ಇದೆ ಅಂದರೆ ನೆಗೆಟಿವ್ ಆಗ್ತಾ ಇದೆ ಅಂತ. ನೆಗೆಟಿವಲ್ಲಿ ಇದ್ಬಿಟ್ಟು ಅಂದರೆ ಸೆಲ್ ಮಾಡಿದ್ದಾರೆ, ಜೀರೋಗಿಂತ ಕೆಳಗಡೆ ಇದೆ ಅಂದರೆ ಫ್ಯೂಚರ್ಸ್ನ ಸೆಲ್ ಮಾಡಿದ್ದಾರೆ ಅಂತ, ಜೀರೋಗಿಂತ ಮೇಲ್ಗಡೆ ಇದೆ ಅಂದರೆ ಫ್ಯೂಚರ್ಸ್ನ ಬೈ ಮಾಡಿದ್ದಾರೆ ಅಂತ. ಇಲ್ಲಿ ನೆಗೆಟಿವ್ ಇದ್ದಿದ್ದು ಸಣ್ಣ ಆಗಿ ಬರ್ತಾ ಇದೆ ಅಂದ್ರೂ ನೆಗೆಟಿವ್ ಟೆರಿಟರಿಯಲ್ಲೇ ಇರ್ಬೋದು, ಬಟ್ ಸೆಲ್ ಮಾಡಿದ್ದನ್ನು ವಾಪಸ್ ಬೈ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಮತ್ತೆ ಪಾಸಿಟಿವ್ ಆಗ್ತಾ ಇದ್ದಾರೆ ಅಂತ ಈ ರೀತಿ. ಸೊ ಮೇಲ್ಗಡೆ ಇದ್ದಷ್ಟು ಪಾಸಿಟಿವ್, ಕೆಳಗಡೆಯಿಂದ ಸಣ್ಣಗೆ ಆಗಿ ಬರ್ತಿದ್ರು ಪಾಸಿಟಿವ್, ಆ ರೀತಿ ಓದಬೇಕಾಗುತ್ತೆ. ಅದೇ ರೀತಿಯಾಗಿ ಚಾರ್ಟ್ ಸೆಟ್ಟಿಂಗ್ಸಲ್ಲಿ ನೀವು ಹೋದರೆ ಐ ಥಿಂಕ್ ಇಲ್ಲಿ ಮಧ್ಯದಲ್ಲಿ ಇಂಡೆಕ್ಸ್ ಫ್ಯೂಚರ್ಸ್ನ ನೀವು ಬೇಕಾದರೆ ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಸ್ಪೆಸಿಫಿಕ್ ಮಾಡಿ ನೋಡ್ಕೋಬೋದು, ಕ್ವಾಂಟಿಟಿ ಬದಲು ಅಮೌಂಟ್ ಮಾಡ್ಬಿಟ್ಟು ನೋಡ್ಬೋದು, ಈ ರೀತಿಯಾಗಿ ನೋಡ್ಬೋದು. ಬಟ್ ಇಂಡೆಕ್ಸ್ ಆಪ್ಷನ್ಸ್ದು ಸದ್ಯಕ್ಕೆ ಇವರು ನಿಫ್ಟಿನ ಮಾತ್ರ ಕೊಡ್ತಾ ಇದ್ದಾರೆ, ಬ್ಯಾಂಕ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಆ ರೀತಿ ಇಲ್ಲ ನಿಮಗೆ, ನಿಫ್ಟಿನ ಮಾತ್ರ ತೋರಿಸುತ್ತೆ. ಬಟ್ ಓವರಾಲ್ ನೀವು ನೋಡಬೇಕು ಅಂತಂದರೆ ಟೋಟಲ್ ಪೊಸಿಷನ್ ಎಫ್ ಐ ಸಿ ಎಲ್ದು, ಇದು ಕೂಡ ನಿಫ್ಟಿದೇ ಆಗಿದೆ ನೋಡಿ, ಇಲ್ಲಿ ನಿಫ್ಟಿದೇ ಆಗಿದೆ ಇದು. ಸೊ ಇದು ಪೂರ್ತಿ ನಿಫ್ಟಿ ಡೇಟಾ ಆಗಿರುತ್ತೆ, ಬ್ಯಾಂಕ್ ನಿಫ್ಟಿ ಡೇಟಾ ಆಗಿರೋದಿಲ್ಲ ಇಲ್ಲಿ ತೋರಿಸೋಂಥದ್ದು. ಸೇಮ್ ನೀವು ಡಿ ಐಗೆ ಹೋಗಿ ನೋಡಿದ್ರೆ ಡಿ ಐ ಅವರು ಆಲ್ರೆಡಿ ನಾನು ಹೇಳ್ದಂಗೆ ಎಫ್ ಎಂಡ್ ಓನಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರೋದ್ರಿಂದ ಇವ್ರದ್ದು ಅಷ್ಟೊಂದು ಡೇಟಾ ಪ್ರಾಮುಖ್ಯತೆ ಕೊಡಬೇಕಾಗಿಲ್ಲ. ಬಟ್ ಇವ್ರದ್ದು ನಿಮಗೆ ತೋರಿಸ್ತಾರೆ, ಆದರೂ ಇಂಡೆಕ್ಸ್ ಆಪ್ಷನ್ಸ್ ಇಂಡೆಕ್ಸ್ ಫ್ಯೂಚರ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತಾರೆ. ಬಟ್ ಡಿ ಐಗಳು ಅಷ್ಟು ಆಕ್ಟಿವಿಟಿ ಮಾಡೋದಿಲ್ಲ, ಆಲ್ಮೋಸ್ಟ್ ನೋಡಿ ಇವರೇ ಹೇಳ್ಬಿಡ್ತಾರೆ, ಆಲ್ಮೋಸ್ಟ್ ಜೀರೋ ಆಕ್ಟಿವಿಟಿ ಇನ್ ಆಪ್ಷನ್ಸ್ ಅಂತ ಹೇಳ್ಬಿಡ್ತಾರೆ ಅವರೇ. ಪ್ರೋಗಳದ್ದು ಸೇಮ್ ನಿಮಗೆ ಪ್ರೋಗಳದ್ದು ಆಕ್ಟಿವಿಟಿ ತೋರಿಸ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಸೆನ್ಸಿಬಲ್ದು ಎನ್ ಎಸ್ಸಿಗೂ ಎ ಟಿ ಎಮ್ ಅಂತ ನೀವು ನೋಡೋದಾದರೆ, ಇವರು ಫ್ಯೂಚರ್
ಇನ್ಕಮ್ನ ಇರಬೇಕು. ಅದೇ ರೀತಿಗೆ ಕ್ಲೈಂಟಿಂದು ಕೂಡ ಸೇಮ್, ನಾವೇನು ಮಾತಾಡ್ಕೊಂಡ್ವಿ ಎಫ್ ಐ ಗಳಿಗೆ ಅಂದರೆ ನೋಡಿ, ಎಫ್ ಐನಲ್ಲಿ ಮೇಲ್ಗಡೆ ತೋರಿಸೋವಂಥದ್ದು ಇಂಡೆಕ್ಸ್ ಆಪ್ಷನ್ಸು, ಬೈ ಮತ್ತು ಸೆಲ್ ಮಾಡೋದು ಡೈಲಿ ಡೇಟಾ, ಅಂದರೆ ಆ ತಿಂಗಳು ಪೂರ್ತಿದು ನಿಮಗೆ ಡೇಟಾ ಇದೆ. ಅದೇ ರೀತಿಯಲ್ಲಿ ಕೆಳಗಡೆ ಬಂದರೆ ಫ್ಯೂಚರ್ಸಲ್ಲಿ ಬೈ ಮಾಡಿದರೋ ಸೆಲ್ ಮಾಡಿದರೋ ಡೈಲಿ ಡೇಟಾ ಸಿಗ್ತೋಗುತ್ತೆ. ಅದಕ್ಕಿಂತ ಕೆಳಗಡೆ ಮಾಡಿದ್ರೆ ನಿಮಗೆ ಎಫ್ ಐ ಓ ಎ ಇನ್ ಇಂಡೆಕ್ಸ್ ಆಪ್ಷನ್ಸ್ ಅಂತ ತೋರಿಸ್ತಾ ಇದೆ. ಓ ಎ ಅಂತಂದರೆ ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಇಂಡೆಕ್ಸ್ ಆಪ್ಷನ್ಸಲ್ಲಿ. ಅದೇ ರೀತಿಯಾಗಿ ಇಂಡೆಕ್ಸ್ ಫ್ಯೂಚರ್ಸಲ್ಲಿ, ಅಂದರೆ ನಮ್ಮ ನಿಫ್ಟಿದೆ, ಎರಡೂ ಕೂಡ ನಿಫ್ಟಿದೆ ಆಗಿದೆ. ಬಟ್ ಇಲ್ಲಿ ಡೈಲಿದು ಗ್ರಾಫ್ ತೋರಿಸ್ತಾ ಹೋಗ್ತಾ ಇರ್ತಾರೆ ನಿಮಗೆ. ಇಲ್ಲೂ ಕೂಡ ಡೈಲಿ ಗ್ರಾಫ್ ತೋರಿಸ್ತಾ ಹೋಗ್ತಾರೆ, ಬಟ್ ಬರೀ ಓ ಎ ನಂಬರ್ನ ತೋರಿಸ್ತಾ ಹೋಗ್ತಾರೆ. ಯಾಕೆ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ, ಇಲ್ಲಿ ನೋಡಿ 30ನೇ ತಾರೀಕಿಗೆ ಎಕ್ಸಾಂಪಲ್ ತೊಗೊಂಡೋಗೋದಾದರೆ, ಈಗ ಎಫ್ ಐ ಕಾಲ್ ಚೇಂಜು ಎಫ್ ಐ ಪುಟ್ ಚೇಂಜ್ ಅಂತ ತೋರಿಸ್ತಾರೆ. ಅಂದರೆ ಇದು ಡೈಲಿ ಚೇಂಜ್ ಎಷ್ಟಾಯಿತು ಅಂತ, ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಚೇಂಜ್ ಎಷ್ಟಾಯಿತು ಅಂತ. ಓವರಾಲ್ ಪೊಸಿಷನ್ ಇಲ್ಲಿ ಹೇಳ್ತಾ ಇಲ್ಲ, ಮೇಲ್ಗಡೆ ಹೇಳ್ತಾ ಇರೋಂಥದ್ದು. ಅದರ ಕೆಳಗಡೆ ನೋಡಿ ನಿಮಗೆ ಓವರಾಲ್ ಪೊಸಿಷನ್ ಎಷ್ಟಿದೆ ಅನ್ನೋದನ್ನು ತೋರಿಸ್ತಾ ಇರುತ್ತೆ, ಅದೇ ಡಿಫ್ರೆನ್ಸು. ಸೊ ಇದು ಟೋಟಲ್ ಓ ಎನ್ನ ತೋರಿಸ್ತಾ ಇರುತ್ತೆ, ಮೇಲ್ಗಡೆ ಇರೋಂಥದ್ದು ಚೇಂಜ್, ನಿನ್ನೆಗೂ ಇವತ್ತಿಗೂ ಯಾವ ರೀತಿ ಚೇಂಜ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇರುತ್ತೆ. ಅದೇ ರೀತಿಗೆ ಕ್ಯಾಶ್ ಮಾರ್ಕೆಟ್ ಇದೆ, ಕ್ಯಾಶ್ ಮಾರ್ಕೆಟಲ್ಲೂ ನೀವು ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ತೋಗ್ಬೋದು ಯಾವ ರೀತಿ ಕ್ಯಾಶ್ ಮಾರ್ಕೆಟಲ್ಲಿ ಡೈಲಿ ಸಮ್ಮರಿ ಬರುತ್ತೆ ಅಂತ. ಬಟ್ ಟ್ರೇಡಿಂಗಿಗೆ ಇದು ಅಷ್ಟೊಂದು ನೆರವಾಗೋದಿಲ್ಲ. ಇನ್ನೊಂದು ಪೇಜ್ ಇರುವಂಥದ್ದು ಎಫ್ ಐ ಐ ಹಿಸ್ಟ್ರಿ ಅಂತ. ಎಫ್ ಐ ಐ ಹಿಸ್ಟ್ರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ನೋಡಿ, ಇಲ್ಲಿ ನಿಮಗೆ ಎಲ್ಲ ಮಾಹಿತಿಯೂ ಸಿಕ್ಬಿಡುತ್ತೆ. ಕೇಳ್ತಾ ಇದ್ರಲ್ವಾ ಎಫ್ ಐ ಡಿ ಐದು ಬೈ ಮಾಡಿರೋ ಡೇಟಾ ಎಲ್ಲಿ ಸಿಗುತ್ತೆ ಅಂತ. ನೋಡಿ, ಇಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ 30ನೇ ತಾರೀಕು ಏಪ್ರಿಲಲ್ಲಿ ಎಫ್ ಐ ಐ ಕಾಲ್ ಓ ಎ ಚೇಂಜು ಎಷ್ಟು ಚೇಂಜ್ ಆಗಿದೆ ಅಂತ. ಅದೇ ಸೇಮ್ ಆವಾಗಲೇ ಮಾತಾಡ್ದಂಗೆ ಇದು ಪಾಸಿಟಿವ್ ನಂಬರ್ ಇದೆ ಅಂತಂದರೆ ಬುಲಿಷ್ ಅಂತ. ಅದೇ ರೀತಿಗೆ ಪುಟ್ ಓ ಇದು ಪಾಸಿಟಿವ್ ಆಗಿದೆ ಅಂದರೆ ಅದು ಬೇರಿಷ್ ಅಂತ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ಫ್ಯೂಚರ್ಸಲ್ಲಿ ಯಾವ ರೀತಿ ಆಗಿದೆ, ಅಮೌಂಟಲ್ಲಿ ತೋರಿಸ್ತಾ ಇದ್ದಾರೆ, ಕ್ವಾಂಟಿಟಿನಲ್ಲಿ ತೋರಿಸ್ತಾ ಇದ್ದಾರೆ, ವ್ಯೂ ಹೇಳ್ತಾ ಇದ್ದಾರೆ, ಓ ಐ ಎಷ್ಟಿದೆ ಅಂತಲೂ ಹೇಳ್ತಾ ಇದ್ದಾರೆ. ಬಟ್ ನೆಟ್ ಓ ಎ ಸಿಗೋದಿಲ್ಲ, ಚೇಂಜ್ ಇನ್ ಓ ಎ ಮಾತ್ರ ಸಿಗ್ತಾ ಹೋಗುತ್ತೆ ಯಾವುದರಲ್ಲಿ, ನಮಗೆ ಇದರಲ್ಲಿ ಫ್ಯೂಚರ್ಸ್, ಇಂಡೆಕ್ಸ್ ಫ್ಯೂಚರ್ಸಲ್ಲಿ. ಅದೇ ರೀತಿಗೆ ಕ್ಯಾಶ್ ಮಾರ್ಕೆಟ್, ಕ್ಯಾಶ್ ಮಾರ್ಕೆಟ್ ನಾವು ಆಲ್ರೆಡಿ ಕೇಳ್ತಾ ಇರ್ತೀವಲ್ಲ, ಇಷ್ಟು ಬೈ ಮಾಡಿದ್ರು ಇಷ್ಟು ಸೆಲ್ ಮಾಡಿದ್ರು ಅಂತ. ನೋಡಿ, ಎಲ್ಲದೂ ಒಂದು ಪೇಜಲ್ಲಿ ಸಿಗುತ್ತೆ. ಅಥವಾ ನೀವು ಮನಿ ಕಂಟ್ರೋಲ್, ನಾನು ಹೇಳಿದ್ನಲ್ಲ, ಇಲ್ಲಿ ಕ್ಯಾಶ್ ಮಾರ್ಕೆಟು, ಎಫ್ ಎಂಡೋ ಮಾರ್ಕೆಟು, ಇಲ್ಲಿ ಹೋಗ್ಬಿಟ್ಟು ಕೂಡ ನೀವು ನೋಡ್ತಾ ಹೋಗ್ಬೋದು, ಅಥವಾ ಇಲ್ಲೂ ಬಂದು ಕೂಡ ನೀವು ನೋಡ್ತಾ ಹೋಗ್ಬೋದು. ಸೊ ಇದ್ರದ್ದು ಕ್ಯಾಲ್ಕುಲೇಷನ್ ಆ ರೀತಿಯಾಗಿ ಸ್ಪ್ಲಿಟ್ ಮಾಡಿ ಬೈ ಮಾಡಿರೋದು ಕಾಲ್ ಮಾಡೋದು ಎಲ್ಲ ಸೇರಿ ಓವರಾಲ್ ಎಷ್ಟಾಗಿದೆ ಅಂತ ಆ ಥರ ಹೇಳ್ತಾ ಇರ್ತಾರೆ. ಇದು ಸ್ವಲ್ಪ ತಲೆ ಮೇಲೆ ಹೋಗ್ಬೋದು, ಯಾಕೆಂತಂದರೆ ಸುಮಾರು ಡೇಟಾ ಡ್ರಿವನ್ ಆಗಿದೆ ಅಂತ. ಬಟ್ ನಾನು ಆಗಲೇ ಹೇಳ್ದಂಗೆ ನಮ್ಗೆ ಇದೆಲ್ಲದರಲ್ಲೂ ಮೇನ್ ಬೇಕಾಗಿರೋಂಥದ್ದು ಸಮ್ಮರಿ. ಸಮ್ಮರಿನಲ್ಲಿ ನೀವು ಓವರಾಲ್ ವರ್ಡಿಕ್ ನೋಡಿ, ಇಂಡೆಕ್ಸ್ ಆಪ್ಷನ್ಸ್ದು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ. ಕ್ಲೈಂಟ್ ಏನಾದರೂ ಎಕ್ಸ್ಟ್ರೀಮ್ ಬುಲ್ಲಿಶ್ ಆಗಿದ್ದು, ಪ್ರೋಗಳು ಎಕ್ಸ್ಟ್ರೀಮ್ ಬೇರಿಶ್ ಆಗಿದ್ದು, ಎಫ್ ಐಗಳು ಎಕ್ಸ್ಟ್ರೀಮ್ ಬೇರಿಶ್ ಆಗಿದೆ ಅಂದರೆ ಅವತ್ತಿನ ದಿನ ನೀವು ಮಾರ್ಕೆಟ್ ಕೆಳಗಡೆ ಹೋಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಅನ್ಕೋಬಹುದು. ಅಥವಾ ಕ್ಲೈಂಟ್ ತುಂಬ ಒಂದು ಬೇರಿಶ್ ಆಗಿದ್ದು, ಎಫ್ ಐಗಳು ಪ್ರೋಗಳು ತುಂಬ ಬುಲ್ಲಿಶ್ ಆಗಿದ್ರು ಅಂತಂದರೆ, ಇಂಡೆಕ್ಸ್ ಆಪ್ಷನ್ಸ್ ಅಂತ ಇರುತ್ತಲ್ಲ ಈ ವರ್ಡಿಕ್ಟ್, ಅಂದರೆ ಈ ಇಂಡೆಕ್ಸ್ ಆಪ್ಷನ್ಸ್ ಅಂತ ತೋರಿಸ್ತಾ ಇರ್ತಲ್ಲ, ಇದನ್ನು ನೀವು ನೋಡಬೇಕು. ಅಂಥ ದಿನ ನೀವು ರೀಟೈಲರ್ ಯಾರು ಇರ್ತಾರೋ ಅದ್ರ ಉಲ್ಟಾ ಥರನೇ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಬಟ್ ಇದ್ರ ಬಗ್ಗೆ ಸುಮಾರು ಜನಕ್ಕೆ ಡೌಟ್ ಇತ್ತು, ಬಟ್ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೊತೀನಿ. ಇದು ಕಂಪ್ಲೀಟ್ಲಿ ನೀವು ಬೈಯಿಂಗ್ ಪರ್ಸ್ಪೆಕ್ಟಿವ್ ಥರನೇ ನೋಡ್ತಾ ಹೋಗಬೇಕು. ಬೈಯಿಂಗ್ ಡೇಟಾನು ಸಿಗ್ತಾ ಹೋಗುತ್ತೆ, ಎಷ್ಟು ಬೈ ಮಾಡಿದ್ರು, ಎಷ್ಟು ಸೆಲ್ ಮಾಡಿದ್ರು ಅಂತ. ಮನಿ ಕಂಟ್ರೋಲು, ಸೆನ್ಸಿಬಲು, ಈ ಸೆನ್ಸಿಬಲ್ ಅನ್ನು ಸ್ವಲ್ಪ ಇನ್ನೂ ವಿಸ್ತಾರ ಮಾಡಿ ಯಾವ ರೀತಿ ಆಗಿದೆ ಅಂತ ಅನಲೈಸ್ ಮಾಡಿ ನಮಗೆ ಇಲ್ಲಿ ಡೇಟಾನ ಕೊಡ್ತಾ ಇದ್ದಾರೆ. ಬಟ್ ತುಂಬ ಡೇಟಾ ಡ್ರಿವನ್ ಅನಾಲಿಸಿಸ್ ಮಾಡೋರಿಗೆ ಬೇಕಾದರೆ ಹೇಳಿ, ಇದರಲ್ಲಿ ಒಂದೊಂದು ಸೆಕ್ಷನ್ನು ಬೇಕಾದರೆ ಇಂಡಿವಿಜುವಲ್ ಆಗಿ ಸ್ಪ್ಲಿಟ್ ಮಾಡ್ಬಿಟ್ಟು ಮಾತಾಡೋಣ ಅಂದರೆ ಮಾತಾಡ್ತಾ ಹೋಗೋಣಂತೆ. ಬಟ್ ಹೋಪ್ಫುಲಿ ಇದರಿಂದ ಓವರಾಲ್ ಒಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೊತೀನಿ. ಸ್ವಲ್ಪ ದೊಡ್ಡ ವೀಡಿಯೋ ಆಗಿರ್ಬೋದು. ಈ ಮಾಹಿತಿ ಇಷ್ಟ ಆಗಿದೆ ಅಂತಂದರೆ ವೀಡಿಯೋನ ಲೈಕ್ ಮಾಡಿ, ಹಾಗೂ ಮಾರ್ಕೆಟ್ ಮಾತುಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಜೊತೆನೂ ಈ ಮಾಹಿತಿನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.